ನಮಸ್ಕಾರ. ಭಾವನೆ ವಾರ್ತೆಗೆ ಸ್ವಾಗತ. ನಾನು ಭವಾನಿ ಶಂಕರ್. ವಾರ್ತೆಗಳ ವಿವರ. ಕುಮಟಾ ಪುರಸಭೆ ಪೌರ ಕಾರ್ಮಿಕರಿಗೆ ಸನ್ಮಾನ. ರಕ್ತ ಹಾಗೂ ನೇತ್ರದಾನ ಮಾಡುವ ಮೂಲಕ ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ ಸೋನಿ ಗೆಳೆಯರ ಬಳಗವು ಸೂರಜ್ ಸೋನಿ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿತು. ಪಟ್ಟಣದ ಹಳೆ ಮೀನು ಮಾರುಕಟ್ಟೆಯ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡ ಸಭಾ ಕಾರ್ಯಕ್ರಮದಲ್ಲಿ ಸೂರಜ್ ಸೋನಿ ಅವರು ತಮ್ಮೆಲ್ಲ ಗೆಳೆಯರು ಹಿರಿಯರು ಹಿತೈಷಿಗಳ ಜೊತೆ ಸೇರಿ ಕೇಕ್ ಕತ್ತರಿಸಿ ಸಿಹಿ ವಿತರಿಸಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸೂರಜ್ ನಾಯ್ಕ ಸೋನಿ ಅವರು, ನನ್ನ ಹುಟ್ಟುಹಬ್ಬವನ್ನು ನನ್ನ ಸ್ನೇಹಿತರು ಹಿತೈಷಿಗಳೆಲ್ಲ ಸೇರಿ ವಿಭಿನ್ನವಾಗಿ ಆಚರಿಸುತ್ತಾ ಬಂದಿದ್ದಾರೆ. ಈ ವರ್ಷ ರಕ್ತದಾನದ ಜೊತೆಗೆ ನೇತ್ರದಾನ ಕೂಡ ಮಾಡಿದ್ದಾರೆ. ಅಲ್ಲದೆ ಕುಮಟಾಪಟ್ಟಣವನ್ನು ಸ್ವಚ್ಛವಾಗಿಡಲು ಹಗಲಿರುಳು ದುಡಿಯುವ ಪೌರ ಕಾರ್ಮಿಕರ ಶ್ರಮದ ಪ್ರತಿಫಲವಾಗಿ ಕುಮಟಾ ಪುರಸಭೆಗೆ ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿ ಲಭಿಸಿದೆ. ಇದಕ್ಕೆ ಪ್ರಮುಖ ಕಾರಣರಾದ ಪೌರ ಕಾರ್ಮಿಕರನ್ನು ಅಭಿನಂದಿಸುವ ಸದುದ್ದೇಶದಿಂದ ಅವರೆಲ್ಲರನ್ನೂ ಸನ್ಮಾನಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇನೆ. ಇಂತಹ ಸಾವಿರಾರು ಗೆಳೆಯರ ಬಳಗದ ಹಾರೈಕೆ ನನ್ನ ಮೇಲಿರುವುದರಿಂದಲೇ ಅಧಿಕಾರ ಇರಲಿ ಇಲ್ಲದಿರಲಿ ಜನರ ಕಷ್ಟಗಳಿಗೆ ಸ್ಪಂದಿಸುವ ಕಾರ್ಯ ಮಾಡುತ್ತಿದ್ದೇನೆ. ನಿಮ್ಮೆಲ್ಲರ ಹಾರೈಕೆ ಸ್ನೇಹಪರ ಸಹಕಾರ ಸದಾ ನನ್ನ ಮೇಲಿರಲಿ ಎಂದು ಮನವಿ ಮಾಡಿದರು. ನನ್ನ ಗೆಳೆಯರು ಹೇಳಿದಂಗೆ ಮತ್ತೆ ನಾನು ಅದನ್ನೇ ಹೇಳಲು ಬಯಸ್ತೀನಿ. ಈ ಪ್ರಶಸ್ತಿಗೆ ಬರೋದಕ್ಕೆ ಪ್ರಮುಖ ಕಾರಣಗಳು ಎಲ್ಲರೂ ಇದ್ದಾರ. ಒಂದು ಪ್ರಮುಖ ಕಾರಣ ಪೌರ ಕಾರ್ಯಕರ್ತರು ಅಂತ ಈ ಸಂದರ್ಭದಲ್ಲಿ. ಹಾಗಾಗಿ ಅವರಿಗೆ ನಾವು ಗುರುತಿಸಬೇಕು ಅಂತ ನನ್ನ ಗೆಳೆಯರು ಹೇಳಿದ್ರು. ಹಾಗಾಗಿ ಬಂದಂತ ಎಲ್ಲ ಪೌರ ಕಾರ್ಮಿಕ ಕುಮಟಾ ಪುರಸಭೆ ವ್ಯಾಪ್ತಿಯ ಪೌರ ಕಾರ್ಮಿಕರೇ, ನನ್ನ ವೇದಿಕೆ ಮೇಲಿರುವ ಹಿರಿಯರು ಹಿತೈಷಿಗಳು ಗೆಳೆಯರು, ನಾನು ಎಲ್ಲರನ್ನೂ ಇಲ್ಲಿ ಮೇಲೆ ಕುರಿಸೋಕ್ಕಾಗೋದಿಲ್ಲ. ಅವ್ರದ್ದೇ ಬಂದಿಲ್ಲ, ಯಾಕೆ ಅಂದರೆ ಅವ್ನು ಕೊಟ್ಟಂಥ ಸಮಾಜ ಸೇವೆ. ಹಾಗಾಗಿ ಅವನ ಒಂದು ಯೋಜನೆ ಇಟ್ಕೊಂಡು ನಮ್ಮ ಗೆಳೆಯರು ಏನು ಮಾಡಿದ್ರು ಅಂದರೆ ಆರೋಗ್ಯ ಮೇಳ ಮಾಡಬೇಕು, ಇ ಸಿ ಜಿ ಚೆಕಪ್ ಮಾಡಿಸ್ಬೇಕು ಅಂತ ಕರಾವಳಿ ಮೆಡಿಕಲ್ ಕಾಲೇಜಿಗೆ ಮಾತಾಡಿ ಎಲ್ಲ ಫಿಕ್ಸ್ ಆಗಿತ್ತು. ಆದರೆ ಮತ್ತೆ ಈ ಒಮಿಕ್ರಾನ್ ಕೋವಿಡ್ ಇವೆಲ್ಲ ಸಮಸ್ಯೆ ಇರೋದ್ರಿಂದ ಜನ ನಾವು ಜಾಸ್ತಿ ಸೇರಿಸಬಾರ್ದು ಅನ್ನೋ ಒಂದು ಕಾರಣಕ್ಕೆ ಅದನ್ನು ಮುಂದೂಡಿದೀವಿ. ಜನವರಿ ತಿಂಗಳ ಅಥವಾ ಫೆಬ್ರವರಿಯಲ್ಲಿ ಅದನ್ನು ಮಾಡ್ತೀವಿ. ಆ ಕೋವಿಡ್ ರೂಲ್ಸ್ ಎಲ್ಲ ನೋಡಿ ಅದನ್ನು ಆರೋಗ್ಯ ಮೇಳನ ಮಾಡ್ತೀವಿ. ಸ್ಪೆಷಲಿಸ್ಟ್ ಕರೆಸ್ಬಿಟ್ಟು ಒಂದು ಎರಡು ಮೂರು ಸಮಸ್ಯೆ ಆಗಿದೆ ಕೋವಿಡ್ ಸಂದರ್ಭದಲ್ಲಿ. ಮತ್ತೆ ಅಪ್ಪು ಏನು ದುರಂತ ಆದ್ಮೇಲೆ ಅದನ್ನ ನಡೆದಂತ ಒಂದು ಸೈಕಲಾಜಿಕಲ್ ಸಮಸ್ಯೆ ಏನಿದೆ, ಆ ಒತ್ತಡ ಜನರ ಮೇಲೆ ಏನಿದೆ, ನಾವು ಮಾನಸಿಕ ಡಾಕ್ಟರ್ನು ಅಲ್ಲಿ ತರಿಸ್ಬೇಕು ಅಂತಿದ್ದೀವಿ. ಕುಮಟಾ ತಾಲೂಕು ಆರ್ಯ ಇಡಿಗ ನಾಮಧಾರಿ ಸಂಘದ ಅಧ್ಯಕ್ಷ ಸುಬ್ರಾಯ್ ನಾಯ್ಕ್, ಜೆಡಿಎಸ್ನ ಕುಮಟಾ ತಾಲೂಕು ಅಧ್ಯಕ್ಷ ಸಿಜಿ ಹೆಗಡೆ, ಹಿರಿಯರಾದ ಜಿಕೆ ಪಟಗಾರ್, ಕರವೇ ಜಿಲ್ಲಾಧ್ಯಕ್ಷ ಭಾಸ್ಕರ್ ಪಟಗಾರ್, ಪ್ರಮುಖರಾದ ದತ್ತು ಪಟಗಾರ್, ರೆಹಮತುಲ್ಲಾ, ಅಯ್ಯಪ್ಪ ನಾಯ್ಕ್, ಅರುಣ್ ಗೌಡ ಇತರರು ಸೂರಜ್ ಸೋನಿ ಅವರ ಸ್ನೇಹಪರತೆ, ಸಾಮಾಜಿಕ ಕಾರ್ಯ ಸೇರಿದಂತೆ ಬಡವರ ಕಷ್ಟಗಳಿಗೆ ತಕ್ಷಣ ಸ್ಪಂದಿಸುವ ಗುಣಗಳ ಬಗ್ಗೆ ಕೊಂಡಾಡಿದರು. ಉದ್ಯಮಿ ಸಂಪತ್ ಕುಮಾರ್ ಸೇರಿದಂತೆ ಇತರೆ ಮುಖಂಡರೆಲ್ಲ ಸೇರಿ ಬೃಹತ್ ಪುಷ್ಪಮಾಲೆಯನ್ನು ಸೂರಜ್ ಅವರಿಗೆ ಹಾಕಿ ಖುಷಿಪಟ್ಟರು. ಎಲ್ಲಿಯ ದೇವಸ್ಥಾನದ ಸಹಿತವಾಗಿ ಇವರನ್ನೇ ಕರೀತಾರೆ. ಯಾಕೆ ಅವರೊಂದು ಒಂದು ಹೃದಯತೆ ಅಂತ ಒಂದು ಇದು ಒಳ್ಳೆಯ ರೀತಿ ಇದೆ. ಇನ್ನು ಕ್ರೀಡಾ ಕ್ಷೇತ್ರ ಆಗಲಿ ಅವರಿಂದ ನಮಗೆ ಗೊತ್ತಿದೆ ಯಾವ ರೀತಿ ಮಾಡ್ತಾರೆ. ಇನ್ನು ಶೈಕ್ಷಣಿಕ ವಿಭಾಗದಲ್ಲಿ ನಿಜವಾಗ ಉದ್ಯೋಗ ಮೇಳ ಒಂದೇ ಅಲ್ಲ, ಯಾವುದೇ ಒಂದು ಕಾಲೇಜಲ್ಲಿ ವಿದ್ಯಾರ್ಥಿಗಳಿಗೆ ಇರಲಿ ಯಾರಿಗೇ ಇರಲಿ ಅವರು ಅಂಥ ರೀತಿಯಲ್ಲಿ ಸ್ಪಂದಿಸ್ತಾರೆ. ಯಾಕೆ ಇದನ್ನು ಕುಂಟ ಬಾಳಿಗ ಇದು ಗೌರ್ಮೆಂಟ್ ಕಾಲೇಜಿಗೆ ನಾನು ಅವರೇ ಹೋಗಿದ್ದೇವೆ, ಯಾಕೆ ರಿಸಲ್ಟ್ ಕಡಿಮೆ ಅಂತ ಅಂಥ ರೀತಿಯಲ್ಲಿ ಸ್ಪಂದಿಸ್ತಾರೆ. ಇನ್ನು ರಾಜಕೀಯವಾಗಿ ಹೇಳೋದಾದರೆ ರಾಜಕೀಯ ಸಭೆ ಅಲ್ಲ, ಮಾತನಾಡಬಾರದು, ಸೋತಿರ್ಬೋದು ಆದರೆ ಗೆದ್ದವರು ಅವರೇ. ನೀವು ಯಾವುದೇ ಕಾರಣದಿಂದ ನೀವು ಕೇಳ್ಕೊಳ್ಳಿ, ಅವರು ಗೆದ್ದವರು ಅವರೇ, ನನಗೆ ಗೊತ್ತಿದೆ. ಯಾಕೆಂದರೆ ನಾ ಇದೊಂದು ನಮ್ಮ ಊರಿನ ಒಂದು ಹೆಮ್ಮೆ. ಯಾಕೆಂದರೆ ನಮ್ಮೂರಿನವರು ನಾನೀಗ ಹೆಚ್ಚಿಗೆ ಹೇಳುತ್ತೋದ್ರೆ ಓ ಸಿ ಜಿ ಅವರಿಗೆ ಏನೋ ಒಂದು ಇವ್ರ ಮೇಲೆ ಇದೆ, ಹಾಗೆಲ್ಲ ಯಾರೂ ತಿಳ್ಕೊಳ್ಬೇಡಿ. ನನ್ನ ಪ್ರಾಂಜಲ ಮನಸ್ಸಿನಿಂದ, ನನ್ನ ಶುದ್ಧ ಮನಸ್ಸಿನಿಂದ ಈ ಸಂದರ್ಭದಲ್ಲಿ ಕುಮಟಾ ಪುರಸಭೆಯ ಎಲ್ಲ ಪೌರ ಕಾರ್ಮಿಕರಿಗೆ ಬೆಡ್ಶೀಟ್ ಹಾಗೂ ಫಲ ತಾಂಬೂಲ ನೀಡಿ ಸನ್ಮಾನಿಸಲಾಯಿತು.
ಲಯನ್ಸ್ ಚಾರಿಟೇಬಲ್ ಕಣ್ಣಿನ ಆಸ್ಪತ್ರೆಯ ಆಡಳಿತಾಧಿಕಾರಿ ಜಯದೇವ್ ಬಳಗಂಡಿ ಅವರು ನೇತ್ರದಾನದ ಮಹತ್ವದ ಬಗ್ಗೆ ತಿಳಿಸಿದರು. ಸ್ಥಳೀಯ ಲೈನ್ ಶ್ರೀಮಂತರ್ ಚಾರಿಟೇಬಲ್ ಕಣ್ಣಿನ ಆಸ್ಪತ್ರೆಯಲ್ಲಿ ಆಡಳಿತಾಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಬಳಗಂಡಿಯವರೇ ಎಲ್ಲಿದ್ದೀರಿ ಕೇಳಿದ್ರು, ಇಲ್ಲ ಹಾಸ್ಪಿಟಲ್ ಇದ್ದೇನೆ. ಒಮ್ಮೆ ಹೀಗೆ ಅಂಬೇಡ್ಕರ್ ಭವನದಲ್ಲಿ ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡುವಂತಹ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಅಲ್ಲಿ ನೇತ್ರದಾನದ ಬಗ್ಗೆಯೂ ನಮ್ಮ ಗೆಳೆಯರು ಹೊಂದಿಕೊಂಡಿದ್ದಕ್ಕೆ ಆ ಕಾರ್ಯಕ್ರಮವನ್ನು ನೀವು ನೆರವೇರಿಸಿಕೊಡ್ಬೇಕು ಅಂತ ಕೇಳಿದಾಗ ಖುಷಿಯಿಂದ ಹೇಳಿದೆ. ಇದಕ್ಕೆ ಖುಷಿ ವ್ಯಕ್ತಪಡಿಸುವುದಕ್ಕಿಂತ ಪೂರ್ವದಲ್ಲಿ ತಮಗಿದು ಮುಂಜಾನೆಯೇ ಹುಟ್ಟುಹಬ್ಬದ ಶುಭಾಶಯ ಹೇಳಿದ್ದೇನೆ. ಈ ಒಂದು ವಿಭಿನ್ನವಾದ ಕಾರ್ಯಕ್ರಮವನ್ನು ಇವತ್ತು ಪೌರ ಕಾರ್ಮಿಕರ ಸಭೆಯಲ್ಲಿ ಹಮ್ಮಿಕೊಂಡಿದ್ದಕ್ಕಾಗಿ ವಿಶೇಷವಾಗಿ ನಿಮ್ಮನ್ನು ಅಭಿನಂದಿಸ್ತಾ ಶುಭ ಕೋರ್ತೇನೆ ಅಂತ ಹೇಳಿದೆ. ನಿಜಕ್ಕೂ ಒಪ್ಪುವಂತದ್ದು ಮೆಚ್ಚುವಂತದ್ದು, ನಾವೆಲ್ಲ ಅನುಕರಣೀಯವಾಗಿ ಎಲ್ಲರೂ ಆದರ್ಶವಾಗಿ ನೆರವೇರಿಸಿಕೊಂಡು ಹೋಗುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಪೌರ ಕಾರ್ಮಿಕರನ್ನ ಅವರ ಸೇವೆ ಬಗ್ಗೆ ನಾನು ವಿಶೇಷವಾಗಿ ಹೇಳ್ತಾ ಇರೋ ಸಂದರ್ಭ ಇರಲ್ಲ. ಅವರ ಮೆಚ್ಚುಗೆ ರಾಷ್ಟ್ರ ಮಟ್ಟದಲ್ಲಿ ಅವರನ್ನ ಮೆಚ್ಚಿದ್ದಾರೆ. ಕುಮಟಾದ ಪೌರ ಕಾರ್ಮಿಕರನ್ನ ರಾಷ್ಟ್ರಮಟ್ಟ ರಾಜ್ಯ ರಾಷ್ಟ್ರಮಟ್ಟದಲ್ಲೇ ಪ್ರಶಸ್ತಿಗಳನ್ನ ಪ್ರಶಸ್ತಿಯ ಗರಿಯನ್ನ ನಮ್ಮ ಕುಮಟಾಕ್ಕೆ ತಂದುಕೊಟ್ಟಿದ್ದು ನೇರವಾಗಿ ಆ ಪ್ರಶಸ್ತಿಯ ಗರಿ ಪೌರ ಕಾರ್ಮಿಕರಿಗೆ ಸೇರಿದೆ. ದಿನನಿತ್ಯ ನಾವು ಬೆಳಗಾಗಿ ಮನೆಯಲ್ಲಿ ಏಳುವುದರೊಳಗೆ, ನಾವು ಬೆಳಗಿನ ಮನೆಯಲ್ಲಿ ಎದ್ದಿರುವುದಿಲ್ಲ, ಅಷ್ಟರೊಳಗಾಗಿ ಅವರು ನಟರಾಜಿದ್ದು ಇರ್ಬೋದು ಮತ್ತೆ ಎಲ್ಲ. ನಾನು ಪೌರ ಕಾರ್ಮಿಕರ ಬಹಳಷ್ಟು ಹೆಸರುಗಳನ್ನು ನಾನೇ ನನ್ನ ಹೆಸರಲ್ಲಿ ಹೇಳಬಲ್ಲೆ. ಅವರು ನಮ್ಮ ಮನೆ ಭಾಗದಲ್ಲಿ ಅಂದ್ರೆ ಕುಮಟಾದ ಸ್ವಚ್ಛತೆಗಾಗಿ ಅವರು ಕಾರ್ಯೋನ್ಮುಖರಾಗಿರ್ತಾರೆ. ನಮಗಿನ್ನೂ ಕಣ್ಣು ಬಿಟ್ಟಿರುವುದಿಲ್ಲ, ಅವರಾಗಲೇ ಮನೆಯಿಂದ ಬಂದು ಅವರು ನಗರವನ್ನು ಸ್ವಚ್ಛತೆಯ ನಗರ ಸ್ವಚ್ಛಗೊಳಿಸುವುದಂದ್ರೆ ಏನು, ನಮ್ಮ ಆರೋಗ್ಯದ ಬಗ್ಗೆ ಅವರು ಕಾಳಜಿ ವಹಿಸ್ತಾರೆ ಅಂತ ಅರ್ಥ. ನೇತ್ರದಾನ ಮಾಡಿದ ಸೂರಜ್ ಸೋನಿ ಹಾಗೂ ಅವರ ಗೆಳೆಯರಿಗೆ ಸಾಂಕೇತಿಕವಾಗಿ ನೇತ್ರದಾನ ಮಾಡಿದ ಪ್ರಮಾಣ ಪತ್ರವನ್ನು ವಿತರಿಸಿದರು. ಈ ಕಾರ್ಯಕ್ರಮದಲ್ಲಿ ಸೂರಜ್ ನಾಯ್ಕ್ ಸೋನಿ ಅವರ ಗೆಳೆಯರಾದ ಅಣ್ಣಪ್ಪ ನಾಯ್ಕ್, ಸಂಪತ್ ಕುಮಾರ್, ಸಂತೋಷ್ ನಾಯ್ಕ್, ಸೋಮಶೇಖರ್ ಅಕ್ಕಿ ಇತರರು ಇದ್ದರು. ಶ್ರೀ ರಾಮಕ್ಷತ್ರಿಯ ಬೃಹತ್ ಸಮಾವೇಶದಲ್ಲಿ ನಿರ್ಣಯಿಸಿದಂತೆ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳ ದಿವ್ಯ ಆಶೀರ್ವಾದದೊಂದಿಗೆ ಡಿಸೆಂಬರ್ 23-29 ರಾಮಕ್ಷತ್ರಿಯ ಸಮಾಜದ ಪ್ರತಿಯೊಂದು ಕುಟುಂಬದಲ್ಲಿ ಶ್ರೀ ರಾಮತಾರಕ ಮಹಾಯಜ್ಞ ನಡೆಯಲಿದೆ ಎಂದು ಸಮಾವೇಶದ ಪ್ರಧಾನ ಕಾರ್ಯದರ್ಶಿ ಆನಂದ್ ನಾಯ್ಕ್ ಚಂದಾವರ್ರವರು ತಿಳಿಸಿದ್ದಾರೆ. ಸಮಾಜದ ಶ್ರೇಯೋಭಿವೃದ್ಧಿಗಾಗಿ ಹಾಗೂ ಪ್ರತಿಯೊಬ್ಬರ ಧರ್ಮ ಅರ್ಥ ಕಾಮ ಮೋಕ್ಷ ರೂಪದ ಪುರುಷಾರ್ಥಕ್ಕಾಗಿ ಕುಲಗುರು ಸ್ವರ್ಣಮಲ್ಲಿ ಶ್ರೀಗಳ ಮಾರ್ಗದರ್ಶನದೊಂದಿಗೆ ನಡೆಯಲಿದ್ದು ರಾಮಕ್ಷತ್ರಿಯ ಪ್ರತಿಯೊಬ್ಬರೂ ಶ್ರೀ ರಾಮತಾರಕ ಮಹಾಯಜ್ಞದಲ್ಲಿ ಪಾಲ್ಗೊಂಡು ಭಗವಂತನ ಹಾಗೂ ಗುರುಗಳ ಕೃಪೆಗೆ ಪಾತ್ರರಾಗಬೇಕೆಂದು ಅವರು ಮನವಿ ಮಾಡಿಕೊಂಡಿದ್ದಾರೆ. 23-12-2021 29-12-2021 ಏಳು ದಿವಸಗಳ ಕಾಲ ರಾಮತಾರಕ ಮಂತ್ರವನ್ನು ಜಪಿಸುವ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದೇವೆ. ಶ್ರೀಮದ್ಗುರು ಶಂಕರಾಚಾರ್ಯ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು 2019 ರಾಮಕ್ಷತ್ರಿಯ ಸಮಾಜದ ಬೃಹತ್ ಸಮಾವೇಶದಲ್ಲಿ ಹೇಳಿದ ನಿರ್ಣಯದ ಪ್ರಕಾರ ಕಳೆದ ಒಂದು ತಿಂಗಳ ಹಿಂದೆ ಗುರುಗಳು ಮತ್ತು ಪುನಃ ಸಭೆಯನ್ನು ಕರೆದು ಈ ಮಾರ್ಗಶಿರ ಮಾಸದಲ್ಲಿ 7 ದಿನಗಳ ಕಾಲ ಪ್ರಪಂಚದಾದ್ಯಂತ ನೆಲೆಸಿರುವ ಎಲ್ಲ ರಾಮಕ್ಷತ್ರಿಯರು ಪ್ರತಿದಿನ ಶುಚಿರ್ಭೂತರಾಗಿ ಸಸ್ಯಾಹಾರಿಗಳಾಗಿ ಕನಿಷ್ಠ 1300 ರಾಮತಾರಕ ಮಂತ್ರ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಎನ್ನುವ ಮಂತ್ರವನ್ನು ಪ್ರತಿನಿತ್ಯ ಪಠಿಸಬೇಕು. ಈ ಪಠಿಸಿದ ಜಪದ ಮಾಹಿತಿಯನ್ನು ಮಾತೃಮಂಡಳಿಯ ಸದಸ್ಯರಲ್ಲಿ, ಪರಿಷತ್ತಿನ ಸದಸ್ಯರಲ್ಲಿ ಹಾಗೂ ಕ್ರೋಢೀಕರಿಸುವ ಸಂಚಾಲಕರಾದ MR ನಾಯ್ಕ್ ಹೊನ್ನಾವರಿವರಲ್ಲಿ ನೀಡಬೇಕೆಂದು ಈಗಾಗಲೇ ಕರಪತ್ರವನ್ನು ಸಹ ನಾವು ವಿತರಿಸಿದ್ದೇವೆ. ರಾಮತಾರಕ ಮಂತ್ರ ಕಳೆದ 4-5 ವರ್ಷಗಳಿಂದ ರಾಮಕ್ಷತ್ರಿಯ ಸಮಾಜದ ಕಿರಿಯರು ಹಿರಿಯರು ಬಾಲವೃದ್ಧರು ಎಲ್ಲರೂ ಶ್ರದ್ಧಾಭಕ್ತಿಯಿಂದ ಕೈಗೊಳ್ತಾ ಇದ್ದಾರೆ. ಇದರಿಂದ ರಾಮಕ್ಷತ್ರಿಯ ಸಮಾಜದವರಲ್ಲಿ ಶ್ರದ್ಧೆ ನಿಷ್ಠೆ ತಪ್ಪು ಮಾಡುವ ಕಾರ್ಯ ಅತ್ಯಂತ ಕಡಿಮೆಯಾಗಿ ಒಳ್ಳೆಯ ಶ್ರದ್ಧಾಭಕ್ತಿಯಿಂದ ತಮ್ಮ ಜೀವನವನ್ನು ನಿರ್ವಹಿಸ್ತಾ ಇದ್ದಾರೆ.
ಇದು ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ನಮಗೆ ಒಂದು ಅನುಗ್ರಹಿಸಿದ ಮಂತ್ರವಾಗಿದೆ. ನಮ್ಮ ಕುಲ ಗುರುಗಳಲ್ಲಿ ಅಪಾರ ನಂಬಿಕೆ ಶ್ರದ್ಧೆ, ಗುರುಗಳ ಆದೇಶವನ್ನು ಕಾಯ ವಾಚ ಮನಸ ಪಾಲಿಸುವ ರಾಮಕ್ಷತ್ರಿಯರು. ಈ ವರ್ಷವೂ ಸಹ 23ನೇ ತಾರೀಕಿನಿಂದ, ಇದೇ ಡಿಸೆಂಬರ್ 23, ಮತ್ತೊಂದು 4-5 ದಿವಸ ಉಂಟು. ಎಲ್ಲ ರಾಮಕ್ಷತ್ರಿಯರು ಬೆಳಿಗ್ಗೆ ಶುಚಿರ್ಭೂತರಾಗಿ ಸ್ನಾನಾದಿಗಳನ್ನು ಪೂರೈಸಿ, ಈಗಾಗಲೇ ಕರಪತ್ರದಲ್ಲಿ ತಿಳಿಸಿದ ಹಾಗೆ ಪ್ರತಿನಿತ್ಯ 1300 ಕನಿಷ್ಠ ಸಂಖ್ಯೆಯಾಗಿರುತ್ತದೆ. ನಿಮಗೆ ಎಷ್ಟೇ ಸಾಧ್ಯವಾದರೂ ಅದು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಬಹುದು. ಇನ್ನೊಮ್ಮೆ ತಮ್ಮಲ್ಲಿ ನಾವು ವಿನಂತಿಸಿಕೊಳ್ತಾ ಇದ್ದೇವೆ ಟಿವಿ ವಾಹಿನಿಯ ಮೂಲಕ. ಪ್ರತಿನಿತ್ಯ ಈ 23ನೇ ತಾರೀಕಿನಿಂದ, ಡಿಸೆಂಬರ್ 23ನೇ ತಾರೀಕಿನಿಂದ 29ನೇ ತಾರೀಕಿನವರೆಗೆ ಎಲ್ಲರೂ ಗುರುಗಳು ಹೇಳಿದ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಬೇಕು, ಗುರುಗಳ ಆದೇಶವನ್ನು ಪಾಲಿಸಬೇಕಂತ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ರಾಮಕ್ಷತ್ರಿಯ ಸ್ವರ್ಣವಲ್ಲಿ ಸೀಮಾ ಪರಿಷತ್ ಪ್ರಧಾನ ಕಾರ್ಯದರ್ಶಿ ರಾಜೇಶ್ ತಾಳೆಹಿತ್ತಲ್ರವರು ಮಾತನಾಡಿ ರಾಮತಾರಕ ಮಹಾಯಜ್ಞ ಸಿದ್ಧತೆ ಕುರಿತು ವಿವರಣೆ ನೀಡಿದರು. ಈ ಒಂದು ರಾಮತಾರಕ ಜಪದ ಬಗ್ಗೆ ಒಂದೆರಡು ಮಾತನಾಡಲು ಇಷ್ಟಪಡ್ತೇನೆ. ಈ ರಾಮತಾರಕ ಜಪ ಈಗ ನಡೆಯುವ ಇದೇ ತಿಂಗಳು ರಾಮತಾರಕ ಜಪ ನಡೆಯುವ ಒಂದು 23ನೇ ತಾರೀಕಿಂದ 29ನೇ ತಾರೀಕಿನವರೆಗೆ ಏನು ನಡೀತಾ ಇದೆ ಅದನ್ನು ಪೂರ್ವಭಾವಿಯಾಗಿ ಕರಪತ್ರಗಳನ್ನು ನಾವು ಪ್ರತಿಯೊಂದು ಮಾತೃ ಮಂಡಳಿಗೆ ಮುಟ್ಟಿಸಿರ್ತೇವೆ. ಗುರುಗಳು ಸಂಘಟಿಸಿದ ಪ್ರತಿಯೊಂದು ಊರಿನಲ್ಲಿ ಸಮಾವೇಶದ ಸಮಯದಲ್ಲಿ ಸಂಘಟಿಸಿದ ಮಾತೃ ಮಂಡಳಿಯನ್ನು ಇವತ್ತು ನಮಗೆ ಈ ಒಂದು ರಾಮತಾರಕ ಜಪಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಪ್ರತಿಯೊಂದು ಊರಿನಲ್ಲೂ ಮಾತೃ ಮಂಡಳಿ ರಚನೆಯಾಗಿದೆ. ಅವರ ಮುಖಾಂತರವಾಗಿ ಈ ಒಂದು ಕರಪತ್ರವನ್ನು ಕೊಟ್ಟು ನಾವು ಪ್ರತಿ ಮನೆ ಮನೆಗೆ ಮುಟ್ಟಿಸುವಂಥ ಕೆಲಸ ಈಗಾಗಲೇ ಆಗಿದೆ. ಹಾಗೂ ಏನು ಪಟ್ಟಣ ಮಾಡಿದಾರೋ ಮಾಡ್ತಾರೋ ಅದನ್ನು ಹತ್ತತ್ತು ಮನೆಗೆ ಒಬ್ಬೊಬ್ಬರಿಗೆ ನೇಮಕ ಮಾಡಿಕೊಂಡು ಅವರ ಮುಖಾಂತರವಾಗಿ ಎಷ್ಟಾಗಿದೆ ಅಂತ ಹೇಳಿಕೊಂಡು ಕೊನೆಯಲ್ಲಿ ಅಂಕವನ್ನು ಪಡೆದುಕೊಳ್ತೇವೆ ಅಂತ ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದ. ಲಕ್ಷ್ಮೀ ನಾರಾಯಣ ದೇವಸ್ಥಾನದ ಅಧ್ಯಕ್ಷ ಮೋಹನ್ ಸಾಳೆಹಿತ್ತಲ್ರವರು ಮಾತನಾಡಿ ಹೊನ್ನಾವರ ತಾಲೂಕಿನಲ್ಲಿ ರಾಮತಾರಕ ಹವನ ಕುರಿತು ಮಾತನಾಡಿದರು. ಅಧ್ಯಕ್ಷನಾದ ನಾನು ಶ್ರೀ ಗುರುಗಳ ಆದೇಶದಂತೆ ನಮ್ಮ ಕಮಿಟಿಯ ಸದಸ್ಯರೆಲ್ಲ ಸಂಕಲ್ಪಿಸಿದಂತೆ ರಾಮತಾರಕ ಯಜ್ಞವನ್ನು ನಡೆಸಿಕೊಡ್ಲಿಕ್ಕೆ ಅವರು ವಿನಂತಿ ಮಾಡಿಕೊಂಡಾಗ ನಾನು ನಮ್ಮ ಊರಿನ ಸಮಸ್ತ ಸಮಾಜ ಬಾಂಧವರಿಗೆ ಶ್ರೀ ಗುರುಗಳ ಆದೇಶದಂತೆ ಕರಪತ್ರಗಳನ್ನು ಅವರ ಮನೆ ಮನೆಗೆ ತಲುಪಿಸಿ ಆ ದಿನಗಳಲ್ಲಿ ಶುಚಿರ್ಭೂತರಾಗಿ ರಾಮತಾರಕ ಜಪವನ್ನು ಕನಿಷ್ಠ 1600 ಮಾಡಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ನಮ್ಮ ಸಮಾಜದ ಪರವಾಗಿ ನಾನು ಈ ಒಂದು ಕೆಲಸವನ್ನು ಯಶಸ್ವಿಯಾಗಿ ನಡೆಸಿಕೊಡ್ತಂತ ಗುರುಗಳಲ್ಲಿ ವಿನಂತಿ ಮಾಡ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ನಾನು ಹೊನ್ನಾವರ್. ಯಲ್ಲಾಪುರ ದತ್ತಮಂದಿರಕ್ಕೆ ಭೇಟಿ ನೀಡಿದ ಸಚಿವ ಶಿವರಾಮ್ ಹೆಬ್ಬಾರ್. ಶ್ರೀ ದತ್ತ ಜಯಂತಿಯ ಅಂಗವಾಗಿ ಕಾರ್ಮಿಕ ಇಲಾಖೆಯ ಸಚಿವರಾದ ಶಿವರಾಮ್ ಹೆಬ್ಬಾರ್ ಅವರು ಪಟ್ಟಣದ ನಾಯಕನಕೆರೆಯ ದತ್ತಮಂದಿರಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ನಾಡಿನ ಒಳಿತಿಗಾಗಿ ಪ್ರಾರ್ಥಿಸಿದರು. ಈ ಸಂದರ್ಭದಲ್ಲಿ ಪ್ರಮುಖರಾದ ವಿಜಯ್ ಮಿರಾಶಿ, ಕೆಎಂಎಫ್ ನಿರ್ದೇಶಕರಾದ ಸುರೇಶ್ ಚಂದ್ರ ಹೆಗಡೆ, ಕೇಶನ್ ಮನೆ, ಬಾಬು ಬಾಂದೇಕರ್, ಅರ್ಚಕ ಅಶೋಕ್ ಹೆಗಡೆ ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು. ಹೊನ್ನಾವರದ ನ್ಯಾಯಾಲಯದ ಆವರಣದಲ್ಲಿ ನಡೆದ ಲೋಕ ಅದಾಲತ್ನಲ್ಲಿ 28 ಮೋಟಾರು ವಾಹನ ಅಪಘಾತ ವಿಮೆ ಪ್ರಕರಣಗಳು, 9 ಅಮಲ್ ಜಾರಿ ಪ್ರಕರಣಗಳು ರಾಜಿ ಸಂಧಾನದ ಮೂಲಕ ಇತ್ಯರ್ಥಗೊಂಡವು. ಹೊನ್ನಾವರದ ನ್ಯಾಯಾಲಯದ ಆವರಣದಲ್ಲಿ ನಡೆದ ಲೋಕ ಅದಾಲತ್ನಲ್ಲಿ 28 ಮೋಟಾರು ವಾಹನ ಅಪಘಾತ ವಿಮೆ ಪ್ರಕರಣಗಳು, 9 ಅಮಲ್ದಾರಿ ಪ್ರಕರಣಗಳು ರಾಜಿ ಸಂಧಾನದ ಮೂಲಕ ಇತ್ಯರ್ಥಗೊಂಡವು. 28 ಮೋಟಾರು ವಾಹನ ಅಪಘಾತ ವಿಮೆ ಪ್ರಕರಣದಲ್ಲಿ 73,69,000 ರೂಪಾಯಿ ಹಣವನ್ನು ನೊಂದವರಿಗೆ ನೀಡಲು ತೀರ್ಮಾನಿಸಲಾಯಿತು. ಅಮಲ್ದಾರಿ ಪ್ರಕರಣದಲ್ಲಿ 14,41,657 ರೂಪಾಯಿ ಹಣ ವಸೂಲಿಗೆ ತೀರ್ಮಾನಿಸಲಾಯಿತು. ಹಿರಿಯ ಸಿವಿಲ್ ಜಡ್ಜ್ ನ್ಯಾಯಾಧೀಶ ಕುಮಾರ್ ಜಿ ಹಾಗೂ ಸಂಧಾನಕಾರರಾಗಿ ಮನೋಜ್ ಜಾಲಿಸತ್ಗಿ ಉಪಸ್ಥಿತರಿದ್ದರು. ಪ್ರಿನ್ಸಿಪಲ್ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಸಿವಿಲ್ 12, ಕ್ರಿಮಿನಲ್ 475 ಹಾಗೂ ಹೆಚ್ಚುವರಿ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಸಿವಿಲ್ 9, ಕ್ರಿಮಿನಲ್ 78, ಒಟ್ಟು 574 ಪ್ರಕರಣಗಳು ರಾಜಿ ಮೂಲಕ ಇತ್ಯರ್ಥಗೊಂಡವು. ನ್ಯಾಯಾಧೀಶ ಜಿಬಿ ಹಳ್ಕಾಯಿ ಹಾಗೂ ಸಂಧಾನಕಾರರಾಗಿ ಪಿಜಿ ತಾಂಡೇಲ್ ಉಪಸ್ಥಿತರಿದ್ದರು. ಹೀಗಾಗಿ
ತಾಲೂಕಿನಲ್ಲಿ ಒಟ್ಟು 611 ಪ್ರಕರಣಗಳು ರಾಜಿ ಮೂಲಕ ಇತ್ಯರ್ಥಗೊಂಡವು. ಯಲ್ಲಾಪುರ ತಾಲೂಕಿನ ಮಾರ್ಕೆಟಿಂಗ್ ಸೊಸೈಟಿಯ ಸರ್ವಸಾಧಾರಣ ಸಭೆ. ಯಲ್ಲಾಪುರ ತಾಲೂಕಿನ ಮಾರ್ಕೆಟಿಂಗ್ ಸೊಸೈಟಿಯ ಸರ್ವಸಾಧಾರಣ ಸಭೆ ಎಪಿಎಂಸಿ ಯಾರ್ಡ್ನಲ್ಲಿರುವ ಸೊಸೈಟಿಯ ಯಾರ್ಡ್ನಲ್ಲಿರುವ ಸುವರ್ಣ ಭವನದಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಎನ್ಕೆ ಭಟ್ರವರು ಮಾತನಾಡಿ, ಸಾಮಾನ್ಯ ಮನುಷ್ಯರಾಗಿರುವ ನಾವು ಯಜ್ಞ ಯಾಗಾದಿಗಳನ್ನು ಸಮರ್ಥವಾಗಿ ಮಾಡಲು ಕಷ್ಟ ಸಾಧ್ಯವಾಗಿರುವುದರಿಂದ ಸಾಮಾಜಿಕ ಕಾರ್ಯಗಳನ್ನು ಸಾಧ್ಯವಿದ್ದಷ್ಟು ಮಾಡಬೇಕೆಂಬ ಹಂಬಲ ಹೊಂದಿರಬೇಕು. ಪ್ರಸ್ತುತ ಈ ಸಂಘದ ಅಧ್ಯಕ್ಷನಾಗಿ ರೈತರ ಹಿತಚಿಂತನೆಯ ಕುರಿತಾದ ವ್ಯವಹಾರವನ್ನು ನಿರ್ವಹಿಸುತ್ತಿದ್ದೇನೆ ಎಂದರು. ಸಂಘದ ಸುವರ್ಣ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ 56ನೇ ವಾರ್ಷಿಕ ಸರ್ವಸಾಧಾರಣ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಿದ್ದರು. ತಾಲೂಕಿನ ವಿವಿಧ ಸಹಕಾರಿ ಸಂಘಗಳು ನಮ್ಮ ಸಂಘದ ಮೂಲಕ ಅಧಿಕ ಅಡಿಕೆ ಮಾರಾಟ ಮಾಡಿದವರನ್ನು ಸನ್ಮಾನಿಸುತ್ತಿದ್ದೇವೆ. ಅಂತೆಯೇ ಆನ್ಗೋಡ್ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷನಾದ ನನಗೂ ಕೂಡ ಟಿಎಂಎಸ್ ಸನ್ಮಾನ ಲಭಿಸಿದ್ದು ಅತ್ಯಂತ ಹೆಮ್ಮೆ ಎನಿಸಿದೆ. ಅದನ್ನು ನಾನು ಕೃತಜ್ಞತೆಯಿಂದ ಸ್ವೀಕರಿಸಿದ್ದೇನೆ ಎಂದರು. ಜಿಲ್ಲಾ ಉಸ್ತುವಾರಿ ಸಚಿವರೂ ಆದ ಟಿಎಂಎಸ್ ನಿರ್ದೇಶಕ ಶಿವರಾಮ್ ಹೆಬ್ಬಾರ್ ಮಾತನಾಡಿ, ಟಿಎಂಎಸ್ ಸಂಸ್ಥೆಯನ್ನು ನಮ್ಮ ಹಿರಿಯರು ರೈತರ ಹಿತದೃಷ್ಟಿಯಿಂದಲೇ ಕಟ್ಟಿದ್ದಾರೆ. ಅದನ್ನು ನಾವು ಕೂಡ ನಮ್ಮ ರೈತರ ಅಗತ್ಯತೆಗನುಗುಣವಾಗಿ ಹಂತ ಹಂತವಾಗಿ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ನೀಡುತ್ತಿದ್ದೇವೆ. ನಮ್ಮ ಗ್ರಾಹಕರು ಕೂಡ ಸಂಸ್ಥೆಯ ಕುರಿತು ಪ್ರೀತಿ ವಿಶ್ವಾಸದಿಂದ ಕಂಡಿದ್ದಾರೆ. ಅದು ಇನ್ನೂ ಹೆಚ್ಚಿಗೆ ಮುಂದುವರಿಯಬೇಕೆಂದು ಅವರು, ಅಧಿವೇಶನದ ಕೊನೆಯ ಅವಧಿ ಮುಗಿಸಿ ಬೆಳಗಾವಿಯಿಂದ ಈ ಸಭೆಗಾಗಿ ಬಂದಿದ್ದೇನೆ, ವಿಳಂಬವಾಗಿದೆ, ನೀವೆಲ್ಲ ಮನ್ನಿಸಿದ್ದೀರಿ ಎಂದು ಭಾವಿಸಿದ್ದೇನೆ ಎಂದರು. ಯಲ್ಲಾಪುರದಲ್ಲಿ ಪೆಟ್ರೋಲ್ ಮಂಗಳೂರಿನಿಂದ ಬರಬೇಕಾಗಿರುವುದರಿಂದ ಲೀಟರ್ ಒಂದಕ್ಕೆ 1.5 ರೂಪಾಯಿ ಹೆಚ್ಚುವರಿ ಮಾರಾಟ ಮಾಡಬೇಕಾಗುತ್ತದೆ. ಇದು ನಮ್ಮ ತಾಲೂಕಿನ ಗ್ರಾಹಕರಿಗೆ ತೊಂದರೆಯಾಗಿದೆ ಎಂದು ಟಿಎಂಎಸ್ ಪರವಾಗಿ ಸಚಿವರಿಗೆ ಮನವಿ ಮಾಡಿದಾಗ ತಕ್ಷಣ ಸ್ಪಂದಿಸಿದ ಸಚಿವರು, ಹುಬ್ಬಳ್ಳಿಯಿಂದ ಪೆಟ್ರೋಲ್ ಬಂದರೆ ಸಾರಿಗೆ ವೆಚ್ಚ ಕಡಿಮೆಯಾಗುತ್ತದೆ. ಈ ಕುರಿತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಯವರ ಜೊತೆ ಮಾತನಾಡಿ ಸಮಸ್ಯೆ ಬಗೆಹರಿಸುವ ಪ್ರಯತ್ನ ಮಾಡುವುದಾಗಿ ಭರವಸೆ ನೀಡಿದರು. ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಆರ್ಎಸ್ ಭಟ್ ಮಾತನಾಡಿ, ಈಗಾಗಲೇ ನಮ್ಮ ಟಿಎಂಎಸ್ ನಿರ್ದೇಶಕರಾಗಿದ್ದ ಎಂಜಿ ಭಟ್ ಸಂಕದಗುಂಡಿ ಉಮ್ಮಚಗಿಯಲ್ಲಿ ತಮ್ಮ ಸಂಸ್ಥೆಯಿಂದ ಅಡಿಕೆ ದಲಾಲಿ ಮಳಿಗೆ ಪ್ರಾರಂಭಿಸಿದ್ದಾರೆ. ಅಂತೆಯೇ ನಮ್ಮ ನಿರ್ದೇಶಕರಾಗಿದ್ದ ಉಮೇಶ್ ಭಾಗವತ್ ಕಳಚೆಯವರು ಸಹ್ಯಾದ್ರಿ ಸೇವಾ ಸಹಕಾರಿ ಸಂಸ್ಥೆಯ ಮೂಲಕ ದಲಾಲಿ ಸಂಸ್ಥೆ ಪ್ರಾರಂಭಿಸಲು ಮುಂದಾಗಿರುವುದು ಕಾನೂನು ಬಾಹಿರ ಮತ್ತು ನೈತಿಕತೆಯಿಂದ ಸಮಂಜಸವಲ್ಲ. ಈ ಕುರಿತು ಟಿಎಂಎಸ್ ಏನು ಕ್ರಮ ತೆಗೆದುಕೊಳ್ಳುತ್ತದೆ? ಏಕೆಂದರೆ ಹೀಗೆ ಎಲ್ಲಾ ಗ್ರಾಮೀಣ ಸಹಕಾರಿ ಸಂಸ್ಥೆಗಳು ದಲಾಲಿ ಅಂಗಡಿ ಪ್ರಾರಂಭಿಸಿದರೆ ಟಿಎಂಎಸ್ನಂತಹ ಸಂಸ್ಥೆಗಳಿಗೆ ತೊಂದರೆಯಾಗುವುದಿಲ್ಲವೇ ಎಂದು ಪ್ರಶ್ನಿಸಿದರು. ಇಡಗುಂದಿ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ನಾರಾಯಣ್ ಭಟ್ ಬಟ್ಲುಗುಂಡಿ ಅಡಕೆ ಟೆಂಡರ್ ಇನ್ನೂ ಹೆಚ್ಚಿನ ಪಾರದರ್ಶಕ ರೀತಿಯಲ್ಲಿ ಮಾಡಬೇಕೆಂದು ಸಲಹೆ ನೀಡಿದರು. ರೈತ ಮುಖಂಡ ಪಿಜಿ ಭಟ್ ಬರಗದ್ದೆ ಮಾತನಾಡಿ, ಎಪಿಎಂಸಿ ಆವಾರದಲ್ಲಿ ಸಾವಿರಾರು ಕ್ವಿಂಟಲ್ ಅಡಿಕೆ ಬರುತ್ತದೆ, ವೇ ಬ್ರಿಡ್ಜ್ ಅನ್ನು ಶೀಘ್ರದಲ್ಲೇ ಮಾಡಬೇಕೆಂದು ಆಗ್ರಹಿಸಿದರು. ಆರ್ಪಿ ಹೆಗಡೆ ಕಳಚೆ, ರೈತರ ಅಡಿಕೆ ಮಾರುಕಟ್ಟೆಗೆ ಬಂದಾಗ ಸಮರ್ಪಕ ತೂಕದ ವ್ಯವಸ್ಥೆಯಾಗಬೇಕೆಂದರು. ಇದೇ ಸಂದರ್ಭದಲ್ಲಿ ಅಧಿಕ ಅಡಿಕೆ ವಿಕ್ರಿ ಮಾಡಿದ ಆನ್ಗೋಡ್ ಸೇವಾ ಸಹಕಾರಿ ಸಂಘ, ವಜ್ರಳಿ ಸೇವಾ ಸಹಕಾರಿ ಸಂಘ, ಎಲ್ಎಸ್ಎಂಪಿ ಯಲ್ಲಾಪುರ ಮುಂತಾದ ಸಂಘಗಳನ್ನು, ಸಂಘದೊಡನೆ ಬಹುವರ್ಷಗಳಿಂದ ಉತ್ತಮ ವ್ಯವಹಾರ ನಡೆಸಿಕೊಂಡು ಬಂದಿರುವ 23 ಹಿರಿಯ ಸದಸ್ಯರನ್ನು ಸನ್ಮಾನಿಸಲಾಯಿತು. ಸನ್ಮಾನಿತರ ಪರವಾಗಿ ಜಿಎಸ್ ಭಟ್ ಇಟ್ಲಮನೆ ಮಾತನಾಡಿ, ಸನ್ಮಾನ ಹೃದಯಸ್ಪರ್ಶಿ ಅನುಭವವನ್ನು ನೀಡಿದೆ ಎಂದರು. ಕಾರ್ಯಕ್ರಮಕ್ಕೆ ಮುನ್ನ ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ದೈವಾಧೀನರಾದ ಸಂಘದ ಹಿರಿಯ ಸದಸ್ಯರಿಗೆ ಸಂತಾಪ ಸೂಚಿಸಿ ಗೌರವ ಸಲ್ಲಿಸಲಾಯಿತು. ಸಂಘದ ನಿರ್ದೇಶಕರಾದ ನಾರಾಯಣ್ ಭಟ್ ಅಗ್ಗಾಶಿ ಕುಂಬ್ರಿ, ಉಮಾಮಹೇಶ್ವರ್ ಭಾಗವತ್ ಕಳಚೆ, ಸುಬ್ರಾಯ್ ಭಟ್ ಬೋಳ್ಮನೆ, ತಿಮ್ಮಣ್ಣ ಭಟ್ಟ, ವೆಂಕಟರಮಣ ಭಟ್ ಕಿರಕುಂಬತ್ತಿ, ಸೌಮ್ಯ ಭಟ್ ಕಿಚ್ಚುಪಾಲ್, ಸಾಲು ಸಿದ್ದಿ ಶಿಸ್ತಮುಡಿ, ಗಣಪತಿ ಶೇಟ್ ಕೆರಾಳಿ, ರಾಜೇಂದ್ರ ಗೌಡ, ಗಣಪತಿ ಹೆಗಡೆ ಕನೇನಹಳ್ಳಿ, ನಾಗೇಂದ್ರ ಪತ್ರೇಕರ್ ಹುಲಿಮನೆ, ಸಿಬ್ಬಂದಿಗಳು ಹಾಗೂ ವಿವಿಧ ಸಹಕಾರಿ ಸಂಘಗಳ ಪ್ರತಿನಿಧಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಶ್ರೀ ಶಾರದಾಂಬಾ ವೇದ ಪಾಠಶಾಲಾ ವಿದ್ಯಾರ್ಥಿಗಳು ವೇದಘೋಷ ಪಠಿಸಿದರು. ಸಂಘದ ಉಪಾಧ್ಯಕ್ಷ ನರಸಿಂಹ ಭಟ್ ಕೋಣಿಮನೆ ಸ್ವಾಗತಿಸಿದರು. ವಿಟಿ ಹೆಗಡೆ ಮತ್ತು ವಿನಾಯಕ್ ಮೆಣಸುಮನೆ ನಿರ್ವಹಿಸಿದರು. ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಸಿಎಸ್ ಹೆಗಡೆ ವರದಿ ವಾಚಿಸಿದರು. ನಿರ್ದೇಶಕ ವೆಂಕಟರಮಣ್ ಭಟ್ ಬೆಳ್ಳಿ ವಂದಿಸಿದರು. ಭಾವನಾ ಟಿವಿಗಾಗಿ ವೇಣುಗೋಪಾಲ್ ಮದ್ಗುಣಿ, ಯಲ್ಲಾಪುರ. ರಾಜ್ಯ ಸರ್ಕಾರವು ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಗಳ ಸಮೀಕ್ಷೆಯನ್ನು ನಡೆಸುತ್ತಿದ್ದು, ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಗಳ ಕುರಿತು ವ್ಯಾಖ್ಯಾನಿಸಿರುವಂತೆ ಪಟ್ಟಣ ಪಂಚಾಯತ್ ಮಂಕಿಯಲ್ಲಿ ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಗಳನ್ನು ಗುರುತಿಸುವ ನಿಟ್ಟಿನಲ್ಲಿ ವ್ಯಾಪಕವಾಗಿ ಪ್ರಚಾರಪಡಿಸಿ ಪಟ್ಟಣ ಪಂಚಾಯತ್ ಸಭಾಭವನದಲ್ಲಿ ಗುರುವಾರ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಶಿಬಿರಕ್ಕೆ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಯೋಜನಾ ನಿರ್ದೇಶಕರು ಆದ ಎಚ್ಕೆ ಕೃಷ್ಣಮೂರ್ತಿ ಹಾಗೂ ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಕಾರ್ಯಪಾಲಕ ಅಭಿಯಂತರರಾದ
ವಿವೇಕ್ ತಡಲ್ಲೂರ್, ಪರಿಸರ ಅಭಿಯಂತರರಾದ ಶುಭಂ ರವರುಗಳ ತಂಡ ಭೇಟಿ ನೀಡಿ ಶಿಬಿರದ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಅಗತ್ಯ ಸಲಹೆ ಸೂಚನೆ ಹಾಗೂ ಶಿಬಿರದ ಮಹತ್ವದ ಬಗ್ಗೆ ಹಾಗೂ ವರದಿ ಸಲ್ಲಿಸುವ ಬಗ್ಗೆ ಮಾಹಿತಿ ನೀಡಿದರು ಹಾಗೂ ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಗಳು ಕಂಡುಬಂದಲ್ಲಿ ವರದಿ ಸಲ್ಲಿಸುವಂತೆ ಸೂಚಿಸಿದರು. ಈ ಸಂದರ್ಭದಲ್ಲಿ ಆಡಳಿತಾಧಿಕಾರಿ ತಹಶೀಲ್ದಾರ್ ನಾಗರಾಜ್ ನಾಯ್ಕಡ, ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳಾದ ಅಜಯ್ ಭಂಡಾರ್ಕರ್, ಪಟ್ಟಣ ಪಂಚಾಯತ್ ಮಂಕಿ ಸಹಾಯಕ ಅಭಿಯಂತರರು ಹಾಗೂ ಕ್ಯಾಂಪ್ ಅಧಿಕಾರಿಗಳು ಆದ ಸದಾನಂದ ಸಾಳೆಹಿತ್ತಲ್, ಕಿರಿಯ ಆರೋಗ್ಯ ನಿರೀಕ್ಷಕರಾದ ಶ್ರೀನಿವಾಸ್ ಗಣಪ ಹಳ್ಳೇರ್, ಬಿಲ್ ಕಲೆಕ್ಟರ್ ವಿಷ್ಣು ಹನುಮಂತ್ ನಾಯ್ಕ್, ಮಂಜುನಾಥ್ ದೇವಿದಾಸ್ ನಾಯ್ಕ್, ಗಣೇಶ್ ಬಾಲಚಂದ್ರ ನಾಯ್ಕ್, ಮಂಜುನಾಥ್ ನಾರಾಯಣ್ ನಾಯ್ಕ್ ಹಾಗೂ ಜನಾರ್ದನ್ ನಾರಾಯಣ್ ನಾಯ್ಕ್ ಮತ್ತು ರಾಜು ನಾಯ್ಕ್ ಮಂಕಿ ಹಾಗೂ ಊರ ನಾಗರಿಕರು ಉಪಸ್ಥಿತರಿದ್ದರು. ಭಾವನಾ ಟಿವಿಗಾಗಿ ವೆಂಕಟೇಶ್ ಮೇಸ್ತಾ, ಹೊನ್ನಾವರ್. ಈಗ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಭಾವನಾ ವಾರ್ತೆ ಮುಂದುವರಿಯುತ್ತದೆ. ಸಾರದಹೊಳೆ ಶ್ರೀ ಕ್ಷೇತ್ರ ಹಳೆಕೋಟೆ ಹನುಮಂತದೇವ ಶಿರಾಲಿ ತಾಲೂಕು ಭಟ್ಕಳ್. ಭಟ್ಕಳ್ ತಾಲೂಕಿನ ಶಿರಾಲಿ ಸಾರದಹೊಳೆ ನಾಮಧಾರಿ ಸಮಾಜದ ಆರಾಧ್ಯ ದೇವ. ಶ್ರೀ ಕ್ಷೇತ್ರ ಹಳೆಕೋಟೆ ಹನುಮಂತದೇವ ಇದರ ಪುನರ್ ನಿರ್ಮಾಣ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ದಿನಾಂಕ ಫೆಬ್ರವರಿ 8, 2022 ಫೆಬ್ರವರಿ 14 ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಜರುಗಲಿವೆ. ಅಂದಾಜು 6.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಈ ಬೃಹತ್ ಶಿಲಾಮಯ ದೇವಸ್ಥಾನವು ಸಮಾಜದ ಗುರುಗಳಾದ ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮಿಗಳ ಆಶೀರ್ವಾದದೊಂದಿಗೆ ಪುನರ್ ನಿರ್ಮಾಣಗೊಳ್ಳಲಿದೆ. ಸಮಸ್ತ ನಾಮಧಾರಿ ಸಮಾಜದ ಬಂಧುಗಳು ಹಾಗೂ ಭಕ್ತಾದಿಗಳು ಶ್ರೀದೇವರ ಕಾರ್ಯಕ್ಕೆ ಕೈಜೋಡಿಸಿ ತನು ಮನ ಧನ ಸಹಕಾರ ನೀಡಿ ಶ್ರೀ ಆಂಜನೇಯನ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಹೆಚ್ಚಿನ ಮಾಹಿತಿಗಾಗಿ ಸಾರದಹೊಳೆ ಶ್ರೀ ಕ್ಷೇತ್ರ ಹಳೆಕೋಟೆ ಹನುಮಂತದೇವ ಶಿರಾಲಿ ತಾಲೂಕು ಭಟ್ಕಳ್. ಮೊಬೈಲ್ ನಂಬರ್ 9448756023, 9986699596, 9481275817 ಮತ್ತು 9448438618. ನದೀಮ್ ಜುವೆಲ್ಲರ್ಸ್, ದ ಪ್ಯೂರ್ ಗೋಲ್ಡ್ ಗ್ಯಾಲರಿ, ಐಶಾ ಪ್ಲಾಜಾ, ಮೇನ್ ರೋಡ್, ಭಟ್ಕಳ್. ಕಳೆದ 25 ವರ್ಷದಿಂದ ಗ್ರಾಹಕರ ಪ್ರಶಂಸೆಗೆ ಪಾತ್ರವಾದ ನದೀಮ್ ಜುವೆಲ್ಲರ್ಸ್ ದೀಪಾವಳಿಯ ಪ್ರಯುಕ್ತ ವಿಶೇಷ ಬಹುಮಾನ ಯೋಜನೆ ಘೋಷಿಸಿದೆ. ಚಿನ್ನ ಖರೀದಿಸಿ ಸ್ಕ್ರಾಚ್ ಕಾರ್ಡ್ ಪಡೆಯಿರಿ. ಬಹುಮಾನವಾಗಿ ಚಿನ್ನ ಹಾಗೂ ಬೆಳ್ಳಿಯ ನಾಣ್ಯ ಮತ್ತು ಇತರೆ ಬಹುಮಾನಗಳನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಯೋಜನೆ ನಮ್ಮ ಕಾಂಬಿನೇಷನ್ ಗೋಲ್ಡ್ನಲ್ಲೂ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ನದೀಮ್ ಜುವೆಲ್ಲರ್ಸ್, ದ ಪ್ಯೂರ್ ಗೋಲ್ಡ್ ಗ್ಯಾಲರಿ, ಆಯಿಷಾ ಪ್ಲಾಜಾ, ಮೇನ್ ರೋಡ್, ಭಟ್ಕಳ್. ಫೋನ್ ನಂಬರ್ 9448153512, 9845688916, 7760333929. ಷರತ್ತುಗಳು ಅನ್ವಯಿಸುತ್ತವೆ. ವಿರಾಮದ ನಂತರ ಮತ್ತೆ ಭಾವನಾ ವಾರ್ತೆಗೆ ಸ್ವಾಗತ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಮತ ಎಣಿಕೆಯ ವೇಳೆ ನನಗೆ ಬಿದ್ದಿದ್ದ ಸುಮಾರು 50 ಮತಗಳನ್ನು ಜೆಡಿಎಸ್ ಅಭ್ಯರ್ಥಿಗಳಿಗೆ ಅಧಿಕಾರಿಗಳು ವರ್ಗಾಯಿಸಿದ್ದು ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಲಾಗಿದೆ ಎಂದು ವಿಧಾನ ಪರಿಷತ್ತಿನ ನೂತನ ಸದಸ್ಯ ಎಂಜಿ ದಿನೇಶ್ ಗುಳಿಗೌಡ ತಿಳಿಸಿದ್ದಾರೆ. ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಮತ್ತು ಯುವ ಕಾಂಗ್ರೆಸ್ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಮುಖಂಡರು ಹಾಗೂ ಕಾರ್ಯಕರ್ತರಿಂದ ಅಭಿನಂದನೆ ಸ್ವೀಕರಿಸಿ ಅವರು ಮಾತನಾಡಿದರು. ಮತ ಎಣಿಕೆ ದಿನ ಎಣಿಕಾ ಕೇಂದ್ರದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಜೆಡಿಎಸ್ ಅಭ್ಯರ್ಥಿ ಪರ ಕೆಲಸ ಮಾಡಿದ್ದು ನನಗೆ ಬಂದಿದ್ದ ಸುಮಾರು 50 ಮತಗಳು ಅಧಿಕಾರಿಗಳ ಲೋಪದಿಂದ ಜೆಡಿಎಸ್ ಅಭ್ಯರ್ಥಿಯ ಲೆಕ್ಕಕ್ಕೆ ಸೇರಿವೆ. ದಾಖಲೆಗಳೊಂದಿಗೆ ಚುನಾವಣಾಧಿಕಾರಿಯಾಗಿದ್ದ ಜಿಲ್ಲಾಧಿಕಾರಿ ಎಸ್ ಅಶ್ವತಿಯವರಿಗೆ ದೂರು ನೀಡಲಾಗಿದೆ. ಇದರ ಬಗ್ಗೆ ಅವರ ಗಮನಕ್ಕೆ ಬಂದಿದ್ದು ಇನ್ನೆರಡು ದಿನಗಳಲ್ಲಿ ಸರಿಪಡಿಸುವ ಭರವಸೆಯನ್ನು ನೀಡಿದ್ದಾರೆ. ನನ್ನ ಗೆಲುವಿನ ಅಂತರ ಇನ್ನೂ ಹೆಚ್ಚಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಚುನಾವಣೆಯಲ್ಲಿ ಮಾಜಿ ಸಚಿವ ಎನ್ ಚಲುವರಾಯಸ್ವಾಮಿಯವರಿಗೆ ಸಾರಥಿಯಂತೆ ನಿಂತು ಇಡೀ ಜಿಲ್ಲೆಯಲ್ಲಿ ಕಾರ್ಯತಂತ್ರ ರೂಪಿಸಿ ಕೆಲಸ ಮಾಡಿರುವ ಮಾಜಿ ಸಚಿವ ಪಿಎಂ ನರೇಂದ್ರ ಸ್ವಾಮಿ ಅವರ ಪಾತ್ರ ನನ್ನ ಗೆಲುವಿನಲ್ಲಿ ಮಹತ್ವದ್ದಾಗಿದೆ. ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ವಾಸ್ತವ್ಯ ಮಾಡಲಿದ್ದು ಯಾವ ಪಂಚಾಯಿತಿ ಎಂಬುದನ್ನು ಅವರೇ ನಿರ್ಧರಿಸಲಿದ್ದಾರೆ. ಜನವರಿ 5ರ ಬಳಿಕ ನನ್ನ ಕಾರ್ಯತಂತ್ರ ಪ್ರಾರಂಭವಾಗಲಿದೆ.
ಸ್ಥಳೀಯ ಸಂಸ್ಥೆಗಳ ಜನಪ್ರತಿನಿಧಿಗಳ ಧ್ವನಿಯಾಗಿ ವಿಧಾನ ಪರಿಷತ್ನಲ್ಲಿ ಕಾರ್ಯನಿರ್ವಹಿಸುವೆ ಎಂದರು. ನನ್ನ ಗೆಲುವಿನಲ್ಲಿ ಮುಕ್ಕಾಲು ಭಾಗದ ಪಾಲು ನರೇಂದ್ರ ಸ್ವಾಮಿ ಅವರದ್ದು ಇದೆ ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಈ ಋಣವನ್ನು ಅಭಿವೃದ್ಧಿಯ ಮೂಲಕ ತೀರಿಸುವೆ. ನಮ್ಮ ನಾಯಕರ ಜೊತೆ ಚರ್ಚಿಸಿ ಜಿಲ್ಲೆಯ ಅಭಿವೃದ್ಧಿಯ ನೀಲನಕ್ಷೆಯನ್ನು ತಯಾರಿಸಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ವಾರಕ್ಕೊಮ್ಮೆ ಭೇಟಿ ನೀಡುವ ಯೋಜನೆ ರೂಪಿಸಲಾಗಿದೆ ಎಂದರು. ತಾಲೂಕಿನ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಪಿಎಂ ನರೇಂದ್ರ ಸ್ವಾಮಿ ಅವರ ಜೊತೆ ಚರ್ಚಿಸಿ ವಿಧಾನ ಪರಿಷತ್ನಲ್ಲಿ ಸರ್ಕಾರದ ಗಮನ ಸೆಳೆದು ಅನುದಾನ ಬಿಡುಗಡೆಗೆ ಶ್ರಮಿಸಲಾಗುವುದು. ನನಗೆ ತಾಲೂಕಿನಲ್ಲಿ ಅತಿ ಹೆಚ್ಚು ಮತಗಳು ಬಂದಿವೆ ಎಂದರು. ಫಲಿತಾಂಶ ನನ್ನ ಗೆಲುವಿಗೆ ಅತಿ ಮುಖ್ಯ ಕಾರಣ ಆಗಿದೆ. ಚಲುವರಾಯ ಸ್ವಾಮಿ ಸಾಹೇಬರಿಗೆ ಸಾರಥಿ ಅಂತ ನಿಂತು ಇಡೀ ಜಿಲ್ಲೆಯಲ್ಲಿ ಕಾರ್ಯತಂತ್ರವನ್ನು ರೂಪಿಸಿ ನನ್ನ ಗೆಲುವಿಗೆ ಚಲುವರಾಯ ಸ್ವಾಮಿ ಸಾಹೇಬರಿಗೆ ಸಾರಥಿಯ ರೂಪದಲ್ಲಿ ನಿಂತು ಕಾರ್ಯನಿರ್ವಹಿಸಿದಂಥ ನರೇಂದ್ರ ಸ್ವಾಮಿ ಸಾಹೇಬರಿಗೆ ನನ್ನ ನಾನು ಹೇಳಿದ್ದೆ ಸಾಹೇಬರ ಮುಖಾಂತರ ಗೆದ್ದ ನಂತರ ಪಂಚಾಯತಿನಲ್ಲಿ ವಾಸ್ತವ್ಯ ಮಾಡ್ತೀನಿ ಅಂತ. ಯಾವ ಪಂಚಾಯತಿನಲ್ಲಿ ವಾಸ್ತವ್ಯ ಮಾಡಬೇಕು ಅಂತ ಸಾಹೇಬರು ಮತ್ತು ಬ್ಲಾಕ್ ಕಾಂಗ್ರೆಸ್ ಅವರು ನಿರ್ಧರಿಸ್ತಾರೆ. ಅಲ್ಲಿ ಜನವರಿ 5ರ ನಂತರ ನನ್ನ ಕಾರ್ಯಚಟುವಟಿಕೆ ಪ್ರಾರಂಭ ಆಗ್ತದೆ. ಸಾಹೇಬರ ಮಾರ್ಗದರ್ಶನದಲ್ಲಿ ನಿಮ್ಮ ಧ್ವನಿಯಾಗಿ ವಿಧಾನಸೌಧದಲ್ಲಿ ವಿಕಾಸಸೌಧದಲ್ಲಿ ಕಾರ್ಯನಿರ್ವಹಿಸ್ತೇನೆ. ಸಾಹೇಬರ ಇವತ್ತು ಗೆಲುವು ನನ್ನ ಮುಕ್ಕಾಲು ಭಾಗ ಗೆಲುವು ನರೇಂದ್ರ ಸ್ವಾಮಿ ಸಾಹೇಬರ ಪಾಲು ಇದೆ ಅನ್ನುವಂಥದ್ದು ಇಡೀ ಜಗತ್ತಿಗೆ ಗೊತ್ತಿದೆ. ಆ ಋಣವನ್ನು ತೀರಿಸ್ತೀನಿ. ನಿಮ್ಮೆಲ್ಲರಿಗೂ ಅಭಿನಂದನೆ. ಥ್ಯಾಂಕ್ ಯು ಸಾಹೇಬರು. ಜಿಲ್ಲಾ ಕಾಂಗ್ರೆಸ್ ಜೊತೆ ಸೇರಿ ಒಂದು ನೀರಿನ ನಕ್ಷೆಯನ್ನು ತಯಾರು ಮಾಡ್ತಾ ಇದ್ದೀವಿ. ಅವರ ಮಾರ್ಗದರ್ಶನದಲ್ಲಿ ಜಿಲ್ಲೆಯಲ್ಲಿ ಓಡಾಟ ಮಾಡಿ ಪ್ರತಿ ವಾರದಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಕಾರ್ಯಕರ್ತರ ಬಿಂದು ಕೊರತೆಗಳನ್ನು ವಿಚಾರಿಸಿ ಆ ನಿಟ್ಟಿನಲ್ಲಿ ಕಾರ್ಯಕ್ರಮ ಪಕ್ಷಾತೀತವಾಗಿ ಸಹಾಯ ಮಾಡಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಚಲುವರಾಯ ಸ್ವಾಮಿ ಸಾಹೇಬರು ಮತ್ತು ನರೇಂದ್ರ ಸ್ವಾಮಿ ಸಾಹೇಬರು ನಡೆದಂಥ ಕಾರ್ಯತಂತ್ರದಲ್ಲಿ ಈ ಚುನಾವಣೆ ಕಾಂಗ್ರೆಸ್ಗೆ ಅನ್ನವನ್ನು ನೀಡಿತ್ತು. ಈಗ ಜವಾಬ್ದಾರಿಯನ್ನ ನರೇಂದ್ರ ಸ್ವಾಮಿ ಸಾಹೇಬರು ಚಲುವರಾಯ ಸ್ವಾಮಿ ಸಾಹೇಬರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ನನಗೆ ಕೊಟ್ಟಿದೆ. ಆ ಜವಾಬ್ದಾರಿಗೆ ಯಾವುದೇ ಚ್ಯುತಿ ಬರದಂಗಿದೆ ನಾನು ನಡ್ಕೊತೀನಿ. ಜಿಲ್ಲೆಯ ಜನತೆಯ ಸೇವೆ. ಮಾಜಿ ಸಚಿವ ಪಿಎಂ ನರೇಂದ್ರ ಸ್ವಾಮಿ ಮಾತನಾಡಿ, ಈ ಚುನಾವಣೆಯಲ್ಲಿ ಜನಾಭಿಪ್ರಾಯವನ್ನು ಕಾಂಗ್ರೆಸ್ನತ್ತ ಸೆಳೆಯುವಲ್ಲಿ ನಾವು ಯಶಸ್ವಿಯಾಗಿದ್ದು ಬೇರೆಯವರ ಹೇಳಿಕೆಗಳಿಗೆ ಉತ್ತರ ಕೊಡುವುದಿಲ್ಲ. ವಿಧಾನಸಭಾ ಚುನಾವಣೆಯಲ್ಲಿ ದಿಕ್ಸೂಚಿ ಮಾಡುವುದು ಜನರಿಗೆ ಬಿಟ್ಟ ವಿಷಯ. ಕೆಲವರು ತಪ್ಪು ಕಲ್ಪನೆಯಲ್ಲಿದ್ದು ನಮ್ಮ ಪಕ್ಷದ ಬಗ್ಗೆ ಬಹಳ ಕೀಳಾಗಿ ತಿಳಿದುಕೊಂಡವರಿಗೆ ಸಹಕಾರ ಕ್ಷೇತ್ರಗಳ ಪಂಚಾಯಿತಿಗಳ ಹಾಗೂ ಪರಿಷತ್ ಚುನಾವಣೆಯಲ್ಲಿ ಜನರಿಂದ ಉತ್ತರ ಸಿಕ್ಕಿದೆ. ನಮ್ಮ ಬೇಡಿಕೆಗಳನ್ನು ಹಂತ ಹಂತವಾಗಿ ಜನರು ಈಡೇರಿಸುತ್ತಾ ಬರುತ್ತಿದ್ದಾರೆ. ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲೂ ಯಾರು ಸೂಕ್ತ ಎಂಬುದನ್ನು ಜನರೇ ನಿರ್ಧರಿಸಲಿದ್ದು ನಮ್ಮ ಮುಂದಿನ ಯೋಜನೆಗಳು ಹಾಗೂ ನಡೆಗಳ ಮೂಲಕ ಜಿಲ್ಲೆಯಲ್ಲಿ ಪಕ್ಷವನ್ನು ಗಟ್ಟಿಗೊಳಿಸಲು ಮುಂದಾಗುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಜಿಲ್ಲಾ ಘಟಕದ ಅಧ್ಯಕ್ಷ ಸಿಡಿ ಗಂಗಾಧರ್, ಕ್ಷೇತ್ರದ ಕಾಂಗ್ರೆಸ್ ಉಸ್ತುವಾರಿ ಅಜ್ಜಹಳ್ಳಿ ರಾಮಕೃಷ್ಣ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕೆಜೆ ದೇವರಾಜು, ಎಸ್ಪಿ ಸುಂದರರಾಜ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಸುಜಾತ, ಕೆಎಂ ಪುಟ್ಟು, ಚಂದ್ರಕುಮಾರ್, ಟಿಎಪಿಸಿಎಂಎಸ್ ಅಧ್ಯಕ್ಷ ಕುಳ್ಳ ಚನ್ನಂಕಯ್ಯ, ಯುವ ಘಟಕದ ಅಧ್ಯಕ್ಷ ಎಚ್ಕೆ ಕೃಷ್ಣಮೂರ್ತಿ ಸೇರಿದಂತೆ ಹಲವರು ಇದ್ದರು. ಭಾವನಾ ಟಿವಿಗಾಗಿ ಮಲ್ಲಿಕಾರ್ಜುನ್ ಸ್ವಾಮಿ, ಮಳವಳ್ಳಿ. ಗುಂಡ್ಲುಪೇಟೆ ಕಾವಲು ಪಡೆಯ ತಾಲೂಕು ಘಟಕದ ವತಿಯಿಂದ ಬೆಳಗಾವಿಯ ಕೊಲ್ಲಾಪುರದಲ್ಲಿ ಕನ್ನಡ ಧ್ವಜವನ್ನು ಸುಟ್ಟು ಹಾಕಿ ಅಪಮಾನ ಮಾಡಿರುವುದನ್ನು ಖಂಡಿಸಿ ಕಾವಲು ಪಡೆಯ ಸಂಘಟನೆ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು. ಪಟ್ಟಣದ ಪ್ರವಾಸಿ ಮಂದಿರದಿಂದ ಹೊರಟು ಎಂಡಿಸಿಸಿ ಬ್ಯಾಂಕ್ ಮುಂಭಾಗದಲ್ಲಿ ಕೆಲಕಾಲ ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟಿಸಿದರು. ನಂತರ ಮಾತನಾಡಿದ ಮಾನವ ಬಂಧುತ್ವ ವೇದಿಕೆ ಜಿಲ್ಲಾ ಸಂಚಾಲಕ ಸುಭಾಸ್ ಮಾಡರಳ್ಳಿ ಮಾತನಾಡಿ, ಕನ್ನಡಿಗರಿಗೆ ಅಪಮಾನ ಮಾಡಿದ್ದಾರೆ, ಮತ್ತೆ ಅದರ ಪ್ರತಿರೋಧವಾಗಿ ಕನ್ನಡಿಗರಿಗೆ ಮತ್ತು ಕನ್ನಡ ಪರ ಹೋರಾಟಗಾರರಿಗೆ ಮಸಿಯನ್ನು ಬಡಿದಿದ್ದಾರೆ. ಅಲ್ಲಿನ ಜಿಲ್ಲಾಡಳಿತ ಕನ್ನಡ ಪರ ಹೋರಾಟ ಮತ್ತು ಕನ್ನಡಿಗರ ಮೇಲೆ ಕೇಸುಗಳನ್ನು ದಾಖಲಿಸಿದ್ದಾರೆ, ಅದನ್ನು ಹಿಂಪಡೆಯಬೇಕು ಎಂದರು. ಕನ್ನಡ ನಾಡು ಧ್ವಜವನ್ನ ಸುಟ್ಟಾಕುವ ಮೂಲಕ ಈ ಕನ್ನಡಿಗರಿಗೆ ಅಪಮಾನ ಮಾಡಿದ್ದಾರೆ, ಮತ್ತೆ ಅದರ ಪ್ರತಿರೋಧವಾಗಿ ಕನ್ನಡಿಗರು ಕನ್ನಡ ಪರ ಹೋರಾಟಗಾರರು ಅವರಿಗೆ
ಬಸಿಯನ್ನು ಬಳುವ ಮುಖಾಂತರ ಒಂದು ಪ್ರತಿಕ್ರಿಯೆಯನ್ನು ತಕ್ಕ ಪ್ರತಿಕ್ರಿಯೆಯನ್ನು ಕೊಡ್ತೀವಿ. ಆದರೆ ಅಂದಿನ ಜಿಲ್ಲಾಡಳಿತ ಆ ಕನ್ನಡ ಪರ ಹೋರಾಟದ ಮುಖಂಡರ ಮೇಲೆ ಕೇಸು ದಾಖಲಿಸುವ ಮುಖಾಂತರ ನಮಗೆ ಒಂದು ರೀತಿಯ ನೈತಿಕ ಶಕ್ತಿಯನ್ನು ಕುಂದಿಸಿದ್ದಾರೆ ರಾಜ್ಯ ಸರ್ಕಾರ. ಕೂಡಲ ಕೇಸನ್ನು ವಾಪಸ್ ತೆಗೆದು ಕನ್ನಡ ಪರ ಹೋರಾಟಗಾರರಾಗಿರ್ತಕ್ಕಂಥ ಕನ್ನಡ ಪರ ಹೋರಾಟಗಾರರು ಪ್ರತಿರೋಧವಾಗಿ ಇಂಕಿನ ಹಾಕಿದರೆ ಹೊರತು ಅವ್ರು ಯಾವುದೇ ತಲವಾರ ಇರ್ತಿರ್ಲಿಲ್ಲ, ಯಾವುದೇ ಬಳಿಕೆಗಳನ್ನು ಇರ್ತಿರ್ಲಿಲ್ಲ. ಅವರು ನಮಗಾದಂಥ ಅವಮಾನವನ್ನು ಪ್ರತಿಕ್ರಿಯೆ ಮುಖಾಂತರ ಅದನ್ನು ನೀತಿಯನ್ನು ಕಲಿಸಿದ್ದಾರೆ. ಆ ಕನ್ನಡ ದ್ರೋಹಿಗಳಿಗೆ ಶಿಕ್ಷೆ ಆಗಬೇಕು. ಈ ನಾಡು ಕಂಡಂತಹ ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು, ಇನ್ನಿತರ ಯಾರೋ ಮಹನೀಯರ ವೀರ ಮಹನೀಯರುಗಳು ನಾವು ಮುಟ್ಟಿದಂಥ ನಾಡಿದು ನಾವು ಯಾವತ್ತಿಗೂ ಹಿಡಿಯಲ್ಲ. ನಮಗಾದಂಥ ಅಪಮಾನವನ್ನು ಈ ರೀತಿ ಎಂಥ ಸಂದರ್ಭ ಬಂದರೂ ನಾವು ಎದೆ ಕೊಟ್ಟು ನಿಲ್ತೀವಿ ಅನ್ನೋವಂಥ ಶಕ್ತಿಯನ್ನು ಧೈರ್ಯವನ್ನು ಅವತ್ತಿನ ಕನ್ನಡ ಪರ ಹೋರಾಟಗಾರರು ತೋರಿಸಿದ್ದಾರೆ ನಮ್ಮ. ಹಾಗಾಗಿ ರಾಜ್ಯ ಸರ್ಕಾರಗಳು ಇವತ್ತಿಂದಲೇ ಖಂಡನೆಯನ್ನು ಖಂಡಿಸುವ ಮುಖಾಂತರ ಅವರ ದ್ರೋಹಿಗಳನ್ನು ಬಂಧಿಸಬೇಕು. ಯಾಕೆಂದರೆ ನಾವು ಹಿಂದೆ ಮರಾಠಿ ಪ್ರಾಧಿಕಾರ ರಚನೆ ಮಾಡಿದಾಗ ಕನ್ನಡದ ಒಂದು ಅಸ್ಮಿತೆ ಈಗ ಕುಂದುಂಟುತ್ತಾ ಇದ್ದರು. ಈ ರಾಜ್ಯ ಸರ್ಕಾರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮರಾಠಿ ಪ್ರಾಧಿಕಾರಕ್ಕೆ ಅಮೌಂಟ್ ಹಾಕೋದ್ರ ಮುಖಾಂತರ ನಮ್ಮ ಕನ್ನಡದ ಅಳಿವಿನ ಪ್ರಶ್ನೆಗೆ ಒಂದು ಪ್ರಶ್ನಾರ್ಥಿತವಾಗಿ ಬಂತು. ಅವತ್ತಿನಿಂದ ಇವತ್ತರೂ ಅವತ್ತಿನ ಎಂ ಬಿ ಎಸ್ ಕಂಡರು ಮರಾಠಿ ಭಾಷೆಗೋಸ್ಕರ ನಮ್ಮ ನಾಡು ಅಂತೇಳಿ ಇವತ್ತು ಸಹ ನಿರಂತರವಾಗಿ ಕನ್ನಡ ಮೇಲೆ ದ್ರೋಹ ಮಾಡ್ತಾ ಬಂದಿದ್ದಾರೆ. ಈ ನೀತಿ ಈ ಹೊಂದುವ ನೀತಿಗೆ ರೇಖಾತ್ಮಕ ರಾಜ್ಯ ಸರ್ಕಾರಗಳು ಅದು ಬಿಟ್ಟು ನಮ್ಮ ಕನ್ನಡ ಪರ ಹೋರಾಟಗಾರರ ಮೇಲೆ ಕೇಸು ದಾಖಲಿಸುವ ಮುಖಾಂತರ ನಮಗೆ ನೈತಿಕ ಶಕ್ತಿಯನ್ನ ಕೊಡದೇನೆ ನಮ್ಮನ್ನ ಅಸ್ಮಿತೆ. ನಂತರ ಕನ್ನಡ ಪರ ಹಿರಿಯ ಹೋರಾಟಗಾರರಾದ ಬ್ರಹ್ಮಾನಂದ್ ಮಾತನಾಡಿ, ಕನ್ನಡ ಧ್ವಜವನ್ನು ಸುಟ್ಟು ಹಾಕಿ ಎಂಎಸ್ ಪುಂಡರುಗಳು ಕನ್ನಡಿಗರಿಗೆ ಅಪಮಾನ ಮಾಡಿದ್ದಾರೆ, ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು, ಇಲ್ಲದಿದ್ದರೆ ಕನ್ನಡ ಪರ ಸಂಘಟನೆಗಳು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುತ್ತದೆ ಎಂದರು. ನಮ್ಮ ನೆಲದ ಮೇಲೆ ದೌರ್ಜನ್ಯ, ನಮ್ಮ ಜನದ ಮೇಲೆ ದೌರ್ಜನ್ಯ ಅಂತ ಮಾಡ್ತಾ ಇದ್ದಾರೆ. ಇದಕ್ಕೆ ನಿರಂತರವಾಗಿ ಆಗಿನ ಸರ್ಕಾರಗಳು ಯಾವುದೇ ಒಂದು ಕ್ರಮವನ್ನು ತೆಗೆದುಕೊಳ್ಳದೆ ಅಲ್ಲಲ್ಲೇ ಮುಚ್ಚಾಕಿ ಮುಚ್ಚಾಕಿ ಇವತ್ತು ಇಂಥ ಸ್ಥಿತಿಗೆ ಬಂದಿದೆ. ದಯಮಾಡಿ ಮರಾಠಿ ಕುಂಡರಿಗೆ ಸರಿಯಾದ ಬುದ್ಧಿಯನ್ನು ಕಲಿಸ್ಬೇಕು. ಮರಾಠಿಗರು ಇನ್ನೊಂದು ದಿನ ಕನ್ನಡ ಭಾವಕನ್ನ ಸುಟ್ಟಾಕ್ಬಾರ್ದು ಅಂತ ಕ್ರಮವನ್ನು ತಗೋಬೇಕು. ಸುಟ್ಟು ಹಾಕಿದ ಕೈಗಳನ್ನು ಕತ್ತರಿಸಬೇಕು. ಇಷ್ಟರ ಮಟ್ಟಿಗೆ ನಾವು ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ದಯಮಾಡಿ ರಾಜ್ಯ ಸರ್ಕಾರ ಖಂಡಿತ ಕ್ರಮ ತಗೋಬೇಕು. ಮರಾಠಿ ಪುಂಡರನ್ನ ಖಂಡಿತ ರಕ್ಷಣೆ ಮಾಡಬಾರ್ದು. ಅದು ಬಿಟ್ಟು ನಮ್ಮ ಕನ್ನಡ ಹೋರಾಟಗಾರನ್ನೇ ಅವ್ರ ಮೇಲೆ ಇಲ್ಲೇ ಸಲ್ಲದ ಕೇಸರಿಗಳನ್ನು ಹಾಕಿ ನಮ್ಮ ಮೇಲೆ ದೌರ್ಜನ್ಯ ನಡೆಸ್ತಾ ಇದ್ದಾರೆ. ಇದು ನಿಜಕ್ಕೂ ಖಂಡನೀಯ. ನಾವು ಕನ್ನಡಿಗರು ಕನ್ನಡ ಹೋರಾಟಗಾರನ್ನೇ ಈ ರೀತಿ ಮಾಡಿದ್ರೆ ನೀನೇನ್ ಕ್ರಮ ತಗೋತೀರಿ? ಇವತ್ತು ಬಾವುಟವನ್ನ ಸುಟ್ಟಾಕರು, ನಾಳೆ ನಮ್ಮನ್ನೇ ಸುಟ್ಟಾಕ್ತಾರೆ, ಅವಾಗ ಏನ್ ಮಾಡ್ತೀರಿ? ಅಂತ ಕ್ರಿಮಿಗಳವರು ಯಾರು? ಮರಾಠಿ ಪುಂಡರು. ಅಂತವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋಬೇಕು. ಅವರನ್ನ ಕೂಡಲೇ ಬಂಧಿಸ್ಬೇಕು, ಅವ್ರನ್ನ ಗಡಿಪಾರು ಮಾಡಬೇಕು ಅಂತ ಹೇಳಿ ಈ ಮಾತನ್ನ ಆಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತ ಕನ್ನಡ ಕಾವಲು ಪಡೆಗೆ ನನ್ನ ವಂದನೆಯನ್ನು ಸಲ್ಲಿಸಿ ಎರಡು ಮಾತನ್ನು ಮುಕ್ತಾಯ ಮಾಡ್ತೇನೆ. ಜೈ ಜೈ ಕರ್ನಾಟಕ. ನಂತರ ಮಾತನಾಡಿದ ಕಾವಲು ಪಡೆಯ ತಾಲೂಕು ಘಟಕದ ಅಧ್ಯಕ್ಷರಾದ ಅಬ್ದುಲ್ ಮಲಿಕ್ ಮಾತನಾಡಿ, ಕನ್ನಡ ಧ್ವಜವನ್ನು ಸುಟ್ಟು ಹಾಕಿರುವ ಪುಂಡರುಗಳಿಗೆ ಶಿಕ್ಷೆ ಆಗಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಕಾವಲು ಪಡೆ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸಲಾಗುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಮುಂದೆ ಇಂಥ ಘಟನೆ ನಡೆದ್ರೆ ಉಗ್ರ ಹೋರಾಟವನ್ನು ಮಾಡಬೇಕಾಗ್ತದೆ. ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಕರ್ನಾಟಕ ಅವರು ಹೋರಾಟ ಮಾಡಬೇಕಾಗ್ತದೆ ಎಚ್ಚರಿಕೆಯನ್ನು ಕೊಡ್ತಾ ಇನ್ನು ಮುಂದೆ ಈ ರೀತಿ ಘಟನೆ ನಡೀಬಾರದು. ಕೂಡಲೇ ಎಂ ಎಸ್ ಗುಂಡರನ್ನು ಬಂಧಿಸಿ ಸೂಕ್ತ ಕ್ರಮಗೊಂಡು ಅವರಿಗೆ ಶಿಕ್ಷೆಯನ್ನು ನೀಡಬೇಕು. ಇಲ್ಲವಾದಲ್ಲಿ ಕನ್ನಡಿಗರನ್ನ ಹತ್ತಿಕ್ಕೋ ಪ್ರಯತ್ನ ಮಾಡಬೇಡಿ. ಕನ್ನಡಿಗರು ಸ್ನೇಹಕ್ಕೂ ಸಿದ್ಧ, ಸಮರಕ್ಕೂ ಬದ್ಧ ಅಂತ ಹೇಳ್ತಾ ತಾಲೂಕು ದಂಡಾಧಿಕಾರಿಗಳಿಗೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ರಾಜ್ಯ ಸರ್ಕಾರಕ್ಕೆ ಈ ಮುಖಾಂತರ ಒತ್ತಾಯಿಸಲಾಯಿತು. ಈ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಅಬ್ದುಲ್ ಮಲಿಕ್, ಕಾರ್ಯದರ್ಶಿಯಾದ ಮುಬಾರಕ್, ಇಲಿಯಾಸ್, ವೆಂಕಟೇಶ್ ಗೌಡ್ರು, ಶಕೀಲ್,
ಸಾದಿಕ್ ಪಾಷಾ, ಅಬ್ದುಲ್ ರಶೀದ್, ಮಿಮಿಕ್ರಿ ರಾಜು, ಎಚ್ ರಾಜು, ಮಾನವ ಬಂಧುತ್ವ ವೇದಿಕೆ ಜಿಲ್ಲಾ ಸಂಚಾಲಕರಾದ ಸುಭಾಷ್ ಮಾಡರಳ್ಳಿ, ತಾಲೂಕು ಸಂಚಾಲಕರಾದ ಆರ್ ಸೋಮಣ್ಣ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಭಾವನಾ ಟಿವಿಗಾಗಿ ಸದಾನಂದ ಕನ್ನೇಗಾಲ, ಗುಂಡ್ಲುಪೇಟೆ. ಕನ್ನಡದ ಧ್ವಜವನ್ನು ಸುಟ್ಟು ಹಾಕಿದ ಕಿಡಿಗೇಡಿಗಳನ್ನು ಬಂಧಿಸಬೇಕೆಂದು ಅಖಿಲ ಭಾರತ ಕರುನಾಡ ಯುವಶಕ್ತಿ ಸಂಘಟನೆಯು ಒತ್ತಾಯ. ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಕರ್ನಾಟಕದ ಕನ್ನಡ ಧ್ವಜವನ್ನು ಸುಟ್ಟು ಹಾಕಿದ ಕಿಡಿಗೇಡಿಗಳನ್ನು ಬಂಧಿಸುವಂತೆ ಹಾಗೂ ಬೆಳಗಾವಿಯಲ್ಲಿ ಕನ್ನಡ ಪರ ಹೋರಾಟಗಾರರನ್ನು ಬಿಡುಗಡೆಗೊಳಿಸುವಂತೆ ಅಖಿಲ ಭಾರತ ಕರುನಾಡ ಯುವಶಕ್ತಿ ಸಂಘಟನೆ ಗುಂಡ್ಲುಪೇಟೆ ತಾಲೂಕು ವತಿಯಿಂದ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಕರುನಾಡ ಯುವಶಕ್ತಿ ಸಂಘಟನೆಯ ಜಿಲ್ಲಾ ಅಧ್ಯಕ್ಷ ಅಶೋಕ್ ರಾಜ್ ಮಾತನಾಡಿ, ಬೆಳಗಾವಿಗೆ ಬಂದು ಎಂಇಎಸ್ ಪುಂಡರುಗಳು ಈ ರೀತಿ ಧ್ವಜವನ್ನು ಸುಟ್ಟು ಹಾಕಿ ಕ್ರೌರ್ಯವನ್ನು ಮೆರೆದಿದ್ದಾರೆ. ಹಾಗಾಗಿ ಆ ಕಿಡಿಗೇಡಿಗಳಿಗೆ ಶಿಕ್ಷೆ ಆಗಲೇಬೇಕು ಎಂದು ಈ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಮಾತನಾಡಿದ ಮಾನವ ಬಂಧುತ್ವ ವೇದಿಕೆ ಜಿಲ್ಲಾ ಸಂಚಾಲಕರಾದ ಸುಭಾಷ್ ಮಾತನಾಡಿ, ಬೆಳಗಾವಿಯಲ್ಲಿ ಅಧಿವೇಶನ ಶುರುವಾಗಿದ್ದಾಗಿನಿಂದ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಕನ್ನಡ ಧ್ವಜವನ್ನು ಸುಟ್ಟು ಹಾಕಿ ಕರ್ನಾಟಕದ 7 ಕೋಟಿ ಕನ್ನಡಿಗರಿಗೆ ಅವಮಾನ ಮಾಡಿದ್ದಾರೆ. ಇಂತಹ ನೀಚ ಹೇಡಿತನವನ್ನು ಮಾಡಿರುವ ಪುಂಡರನ್ನು ಕೂಡಲೇ ಬಂಧಿಸಬೇಕು. ಇದನ್ನು ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡು ಕಠಿಣ ಶಿಕ್ಷೆ ನೀಡಬೇಕು ಎಂದರು. ಹಸಿಯನ್ನು ಬಳದಂತ ಸಂದರ್ಭದಲ್ಲಿ ಕೊಲ್ಲಾಪುರದಲ್ಲಿ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ನಮ್ಮ ಕನ್ನಡ ಧ್ವಜವನ್ನು ಸುಟ್ಟು ಹಾಕುವ ಮುಖಾಂತರ 7 ಕೋಟಿ ಕನ್ನಡಿಗರನ್ನು ಅಪಮಾನ ಮಾಡಿದ್ದಾರೆ. ಅಂತಹ ದ್ರೋಹಿಗಳ ಮೇಲೆ ಕೇಸನ್ನು ದಾಖಲಿಸಿ ಶೀಘ್ರವೇ ಬಂಧಿಸಬೇಕಾಗಿದೆ. ಆದರೆ ತುರಂತ ಅದನ್ನು ಪ್ರತಿರೋಧ ಮಾಡಿದಂಥ ಕನ್ನಡ ಪರ ಹೋರಾಟಗಾರರನ್ನ ಬಂಧಿಸಿ ಮೊಕದ್ದಮೆಗಳನ್ನ ದಾಖಲಿಸಿ ನೈತಿಕ ಸ್ಥೈರ್ಯವನ್ನು ಕುಗ್ಗಿಸುವಂತಹ ಪ್ರಯತ್ನವನ್ನು ರಾಜ್ಯ ಸರ್ಕಾರ ಮಾಡಿದೆ. ನಾವು ಅವತ್ತು ಎಚ್ಚರಿಕೆ ಕೊಡಬೇಕಾಗಿದೆ. ಈ ಹಿಂದೆ 1 ವರ್ಷದ ಹಿಂದೆ ಯಡಿಯೂರಪ್ಪ ಸರ್ಕಾರ ಅವರು ಮರಾಠಿ ಪ್ರಾಧಿಕಾರ ರಚನೆ ಮಾಡಿ ಅದಕ್ಕೆ 50 ಕೋಟಿ ಕೊಟ್ಟಾಗಲೇ ನಾವು ಕೆಲಸ ಮಾಡಿದ್ದೇವೆ. ಅವರ ಕುಸಿ ತುಂಬತಕ್ಕಂಥ ಒಂದು ಹುನ್ನಾರೈನರು ನನಗಿದೆ ಅಂತೇಳಿ. ಆದರೆ ಇವತ್ತು ನಾವು ಬೆಳಗಾವಿ ಅವತ್ತಿನಿಂದ ಇವತ್ತವರೆಗೂ ನಾವು ಏಕೀಕರಣ ಎಲ್ಲಂತ ಸಂದರ್ಭದಿಂದ ನಾವು ಏನು ಬೆಳಗಾವಿ ಅನುಭವಿಸ್ಕೊಂಡು ಇವತ್ತು ಅದಕ್ಕೆ ಸಾಕಷ್ಟು ವಿಧಾನಸ ಸುವರ್ಣ ಸೌಲಭ್ಯ ಕಟ್ಟುವ ಮುಖಾಂತರ ಅದಕ್ಕೆ ಭದ್ರತೆಯನ್ನು ಕೊಟ್ಟಿದ್ದೀವಿ. ಇಂಥ ಸಂದರ್ಭದಲ್ಲೂ ಸಹ ಹಿರಿಯ ಸ್ಕೂಲ್ಗಳು ನಿರಂತರವಾಗಿ ಕನ್ನಡಿಗರ ಮೇಲೆ ಕನ್ನಡ ತಾಣದ ಮೇಲೆ ನಿರಂತರವಾಗಿ ದೌರ್ಜನ್ಯ ಎಸಗಿದ್ದಾರೆ. ಇದು ಕೂಡಲೇ ನಿಲ್ಲಬೇಕಾಗಿದೆ. ಮತ್ತೆ ಏನು ಮೊಕದ್ದಮೆಗಳಾಗ್ತಿದೆ ಕನ್ನಡ ಪರ ಹೋರಾಟಗಳ ಮೊಕದ್ದಮೆಗಳನ್ನು ವಾಪಸ್ ಪಡೆಯಬೇಕಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಅವು ಅಂಥ ಸಂದರ್ಭಗಳು ಮಾಡಿಲ್ಲ ಅಂದರೆ ನಾವು ಉತ್ತರವಾದ ಚಳವಳಿಯನ್ನು ಅಮಲ್ಗೊಳ್ಬೇಕಾಗುತ್ತೆ. ಇವತ್ತು ನಾವು ಸಾಂಕೇತಿಕವಾಗಿ ಮತ್ತೆ ಮಾಡ್ತಕ್ಕಂಥ ರಾಜ್ಯ ಸರ್ಕಾರವನ್ನು ಎದುರಿಸುವಂಥ ಒಂದು ಪ್ರಯತ್ನವನ್ನು ನಾವೆಲ್ಲ ಈ ಗಡಿಭಾಗದ ತುಳುನಾಡು ಯುವಶಕ್ತಿ ಸಂಘಟನೆ ಇನ್ನಿತರ ಸಂಘಟನೆಗಳೆಲ್ಲರೂ ಸೇರಿ ನಾವು ಇವತ್ತು ಮಾಡ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ಅವಕಾಶ ಕೊಡ್ತಾರೆ ಎಲ್ಲರಿಗೂ ಬಂದಂತೆ ನಾವು ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಅಖಿಲ ಭಾರತ ಕರುನಾಡ ಯುವಶಕ್ತಿ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಅಶೋಕ್ ರಾಜ್, ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾದ ಮಂಜು, ತಾಲೂಕು ಅಧ್ಯಕ್ಷರಾದ ಮುನೀರ್ ಪಾಷಾ, ತಾಲೂಕು ಯುವ ಘಟಕದ ಅಧ್ಯಕ್ಷರಾದ ಮಂಜುನಾಥ್, ಕೂಲಿ ಕಾರ್ಮಿಕ ಘಟಕದ ಅಧ್ಯಕ್ಷ ಅಡ್ಡು ಗೌತಮ್, ಮಾನವ ಬಂಧುತ್ವ ವೇದಿಕೆ ಜಿಲ್ಲಾ ಸಂಚಾಲಕರಾದ ಸುಭಾಷ್ ಮಾಡರಳ್ಳಿ, ತಾಲೂಕು ಕಾವಲು ಪಡೆ ಅಧ್ಯಕ್ಷರಾದ ಅಬ್ದುಲ್ ಮಲಿಕ್, ಹಿರಿಯ ಕನ್ನಡ ಪರ ಹೋರಾಟಗಾರರಾದ ಬ್ರಹ್ಮಾನಂದ್, ಸಾಹಿತಿ ಕಾಳಿಂಗಸ್ವಾಮಿ, ಮನಸ್, ಪ್ರಕಾಶ್, ಮಾದೇವ್ ಸ್ವಾಮಿ, ಇನ್ನೂ ಮುಂತಾದ ಕನ್ನಡ ಪರ ಸಂಘಟನೆಗಳು ಇದ್ದರು. ಭಾವನಾ ಟಿವಿಗಾಗಿ ಸದಾನಂದ ಕನ್ನೇಗಾಲ, ಗುಂಡ್ಲುಪೇಟೆ. ಕಾರ್ಕಳದ ಶ್ರೀ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ 1008 ಸಿಂಹಳ ಅಭಿಷೇಕ. ಮಾತೋಬಾರ ಶ್ರೀ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ 7 ಮಾಗಣೆಯ ಭಜಕರ ವತಿಯಿಂದ ಲೋಕ ಕಲ್ಯಾಣಾರ್ಥವಾಗಿ 1008 ಸಿಂಹಳ ಅಭಿಷೇಕವು ನಡೆಯಿತು.
ಪ್ರಧಾನ ಅರ್ಚಕರಾದ ಡಾಕ್ಟರ್ ಕೆವಿ ಶಂಕರ್ ನಾರಾಯಣ್ ಭಟ್ ಇವರ ನೇತೃತ್ವದಲ್ಲಿ ನಡೆಯಿತು. ಏಳು ಮಾಗಣೆಯ ಭಕ್ತರು ಉಪಸ್ಥಿತರಿದ್ದರು. ಭಾವನಾ ಟಿವಿಗಾಗಿ ಅರುಣ್ ಭಟ್ ಕಾರ್ಕಳ. ನಾಡೋಜ ಡಾಕ್ಟರ್ ಸಿದ್ದಲಿಂಗಯ್ಯರವರ ಸ್ಮರಣಾರ್ಥ ನುಡಿನಮನ ಹಾಗೂ ಸಂವಿಧಾನದ ಕುರಿತು ವಿಚಾರಣೆ ಕಾರ್ಯಕ್ರಮ. ದೇಶದಲ್ಲಿ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಬದಲಾಯಿಸುವ ಮೂಲಕ ಬಹುಸಂಖ್ಯಾತ ದಲಿತ ಸಮುದಾಯವನ್ನು ಸರ್ವನಾಶ ಮಾಡುವ ಷಡ್ಯಂತ್ರ ನಡೆದಿದೆ ಎಂದು ಮೈಸೂರಿನ ಉರಿ ಪೆದ್ದಲಿಂಗ ಮಠದ ಶ್ರೀ ಜ್ಞಾನಪ್ರಕಾಶ ಸ್ವಾಮೀಜಿ ಆತಂಕ ವ್ಯಕ್ತಪಡಿಸಿದ್ದಾರೆ. ಮಳವಳ್ಳಿ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪರಿಶಿಷ್ಟ ಜಾತಿ ಪಂಗಡದ ನೌಕರರ ಸಂಘದ ತಾಲೂಕು ಶಾಖೆ ಆಯೋಜಿಸಿದ್ದ ನಾಡೋಜ ಡಾಕ್ಟರ್ ಸಿದ್ದಲಿಂಗಯ್ಯರವರ ಸ್ಮರಣಾರ್ಥ ನುಡಿನಮನ ಹಾಗೂ ಸಂವಿಧಾನ ಕುರಿತ ವಿಚಾರಣೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಉತ್ತರ ಪ್ರದೇಶದಲ್ಲಿ ನಾಲ್ವರು ಸಂಸದರು ಮುಂದಿನ ಹೊಸ ಸಂಸತ್ ಅಧಿಕಾರಕ್ಕೆ ಬರುತ್ತಿದ್ದಂತೆ ಈಗಿನ ಸಂವಿಧಾನ ರದ್ದುಪಡಿಸಿ ಹೊಸ ಸಂವಿಧಾನ ಜಾರಿ ಮಾಡುವುದಾಗಿ ಘೋಷಿಸಿದ್ದಾರೆ. ಇದು ಶೋಷಿತ ಸಮುದಾಯಕ್ಕೆ ಎಚ್ಚರಿಕೆ ಗಂಟೆಯಾಗಿದೆ ಎಂದ ಅವರು, ಜೊತೆಗೆ ಮುಂದಿನ 2024ರ ನಂತರ ಎಲ್ಲಾ ಇಲಾಖೆಗಳ ಮುಂದೆ ಹಾಕಲಾಗಿರುವ ಭಾರತ ಸರ್ಕಾರದ ಬೋರ್ಡ್ ಮಾಯವಾಗಿ ಗುತ್ತಿಗೆ ಪಡೆದ ಕಂಪನಿಗಳ ಬೋರ್ಡ್ ಬರಲಿದೆ ಎಂದು ಹೇಳಿದರು. ಈಗಾಗಲೇ ಲಕ್ಷಾಂತರ ಹುದ್ದೆಗಳು ನಾಶವಾಗಿದೆ, ಇಲಾಖೆ ನೌಕರಿ ಮರೀಚಿಕೆಯಾಗಲಿದೆ. ಆ ಮೂಲಕ ಶೋಷಿತ ಸಮುದಾಯಗಳಿಗೆ ಯಾವುದೇ ಉದ್ಯೋಗ ಅವಕಾಶ ಸಿಗದಂತೆ ಮಾಡಲಾಗುತ್ತಿದೆ. ಉತ್ತರ ಭಾರತದಲ್ಲಿ ದಲಿತಳು ಎಂಬ ಕಾರಣಕ್ಕೆ ಸಮವಸ್ತ್ರದಲ್ಲಿದ್ದ ಮಹಿಳಾ ಪೊಲೀಸ್ ಸಿಬ್ಬಂದಿಯನ್ನು ದೇವಾಲಯದಿಂದ ಹೊರಹಾಕಲಾಗಿದೆ. ದಲಿತ ಮಗುವೊಂದು ದೇವಾಲಯ ಪ್ರವೇಶ ಮಾಡಿತು ಎಂಬ ಕಾರಣಕ್ಕೆ ಆ ಕುಟುಂಬಕ್ಕೆ 25,000 ರೂಪಾಯಿ ದಂಡ ಹಾಕಲಾಗಿದೆ. ತಮಿಳುನಾಡಿನಲ್ಲಿ ವಾಚ್ ಕಟ್ಟಿದ ಎಂಬ ಕಾರಣಕ್ಕೆ ಇಂಜಿನಿಯರ್ ವಿದ್ಯಾರ್ಥಿ ಕೈ ಕತ್ತರಿಸಲಾಗಿದೆ. ಈ ಎಲ್ಲಾ ಘಟನೆಗಳು ದಲಿತ ಸಮುದಾಯವನ್ನು ನಿರ್ನಾಮ ಮಾಡುವ ಸಂಚು ವ್ಯವಸ್ಥಿತವಾಗಿ ನಡೆದಿದ್ದು, ಈ ಬಗ್ಗೆ ಎಲ್ಲಾ ಶೋಷಿತ ಸಮುದಾಯ ಜಾಗೃತರಾಗದಿದ್ದರೆ ಭಾರೀ ಅನಾಹುತ ಅನುಭವಿಸಬೇಕಾಗುವುದು ಎಂದು ಎಚ್ಚರಿಸಿದರು. ನಾವು ಪ್ರಾಮಾಣಿಕವಾಗಿ 2024ಕ್ಕೆ ಹೊಸ ಸಂಸತ್ ಭವನವನ್ನು ಪ್ರವೇಶ ಮಾಡ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ಹೊಸ ಸಂವಿಧಾನವನ್ನು ಇಂಟ್ರೊಡ್ಯೂಸ್ ಮಾಡೇ ಮಾಡ್ತೀವಿ. ವಿ ಆರ್ ಇಂಟ್ರೊಡ್ಯೂಸ್ ದಿ ನ್ಯೂ ಕಾನ್ಸ್ಟಿಟ್ಯೂಷನ್ ಆನ್ ದಟ್ ಟೈಮ್ ಅಂತ ಹೇಳಿ ಅವರು ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ. ಸಂದರ್ಭದಲ್ಲಿ ಹೊಸ ಸಂವಿಧಾನವನ್ನು ಡೆಫಿನೆಟ್ಲಿ ಇಂಟ್ರೊಡ್ಯೂಸ್ ಮಾಡ್ತೀವಿ ಮಾತಲ್ಲ. ಏಳು ಲಕ್ಷದ 90,000 ಉದ್ಯೋಗಗಳು ಮಾಯ ಆಯಿತು. ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಹೇಳ್ತಾ ಇದ್ದಾರೆ, ಯಾವುದೇ ಬಿಲ್ಲುಗಳು ಒಪ್ಪಲೋಸು ಲೋಗರಿಸಲು ಚರ್ಚೆ ಆಗ್ತಾ ಇಲ್ಲ, ಸೀದಾ ಸುಗ್ರೀವಾಜ್ಞೆ ಮುಖಾಂತರ ಜಾರಿ ಆಗ್ತಿದೆ.
ಈ ಸಂವಿಧಾನ ಈ ದೇಶದ ಕಾನೂನು ವ್ಯವಸ್ಥೆ ಅಡಗಿಟ್ಟಿದೆ ಅಂತ ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್ ಮಾಡಬೇಕು ಅಂತ ಖಾಸಗಿ ಮಸೂದೆ ಯಾಕೆ ಆಗ್ತಿದೆ ಇನ್ನು ಮುಂದೆ ಭಾರತ ಸರ್ಕಾರ ಅಂತಕ್ಕಂಥದ್ದು ಬೋರ್ಡ್ ಹೊಡೆದಿರಲ್ಲ ಭಾರತ ಸರ್ಕಾರ ಭಾರತ ವೇಕಲ್ಗಳ ಮೇಲೆ ಇಲಾಖೆಗಳ ಮೇಲೆ ಭಾರತ ಸರ್ಕಾರದ ನಾಮಫಲಕಗಳು ಮಾಯವಾಗುತ್ತವೆ ಪರ್ಚೇಸ್ ಮಾಡ್ಕೊಂಡಿದ್ರೆ ಆ ಹೆಸರು ಬರ್ತಾವ ಎಪ್ಪತ್ತೈದು ವರ್ಷಗಳಲ್ಲಿ ಎಪ್ಪತ್ತೈದು ಸಂಸ್ಥೆಗಳನ್ನ ಮಾರಾಟ ಇಟ್ಟಾಯ್ತು ಕನ್ನಡದಲ್ಲಿ ಪೊಲೀಸ್ ಯೂನಿಫಾರ್ಮ್ ನಲ್ಲಿ ಕರ್ತವ್ಯದಂತ ಒಬ್ಬ ಹೆಣ್ಣು ಮಗಳನ್ನ ಅವರ ಅಸ್ಪೃಶ್ಯರು ಅಂತ ಹೇಳಿ ಗೊತ್ತಾದ ಕೂಡಲೇ ಯೂನಿಫಾರ್ಮ್ ಸಮೇತ ಹೊರನಡೆಸತಕ್ಕಂತ ಸ್ಥಿತಿ ಬಂದಿದೆ ಹೆಜ್ಜೆ ಹಾಕಿ ದೇವಸ್ಥಾನಕ್ಕೆ ಒಳಗಾಯ್ತು ಅಂತ ಹೇಳಿ ಉತ್ತರ ಕರ್ನಾಟಕದಲ್ಲಿ 25,000 ದಂಡ ಹಾಕಿ ಸಣ್ಣ ಮಗು ಮೀಸಲು ಬಿಟ್ಟ ಕಾರಣಕ್ಕೆ ಗುಜರಾತ್ ನಲ್ಲಿ 2 ತಿಂಗಳು ಕತ್ತರಿಸಿ ಹಾಕಿದ್ದಾರೆ ನಿವೃತ್ತ ಐಎಫ್ಎಸ್ ಅಧಿಕಾರಿ ಸೋಮಶೇಖರ್ ಕಾರ್ಯಕ್ರಮ ಉದ್ಘಾಟಿಸಿದರು ಹೆಸರಾಂತ ಚಿಂತಕ ಪ್ರೊಫೆಸರ್ ಕಾಳೇಗೌಡ ನಾಗ್ವಾರ್ ಲೋಕೋಪಯೋಗಿ ಇಲಾಖೆಯ ಎಡಬಲಿ ಪುಟ್ಟಸ್ವಾಮಿ ಚೆಸ್ಕಾಂನ ಎಡಬಲಿ ಪ್ರೇಮ್ ಕುಮಾರ್ ತಾಲೂಕು ಸರ್ಕಾರಿ ನೌಕರರ ಸಂಘದ ಮಲ್ಲಿಕಾರ್ಜುನಯ್ಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ನೌಕರರ ಸಂಘದ ಅಧ್ಯಕ್ಷರಾದ ನಾಗರಾಜು ಮತ್ತಿತರರು ಹಾಜರಿದ್ದರು ವಕೀಲರಾದ ರಾಜವಂಶಿ ಸಂವಿಧಾನ ಕುರಿತು ಮಾತನಾಡಿದರು ಭಾವನಾ ಟಿವಿಗಾಗಿ ಮಲ್ಲಿಕಾರ್ಜುನ ಸ್ವಾಮಿ ಮಳವಳ್ಳಿ ಕೊಚ್ಚಿ ಹೋದ ಕೆರೆ ಏರಿಯಾ ಹಿಂಬದಿಯ ರಸ್ತೆ ಸರಿಪಡಿಸದಿದ್ದರೆ ಬುಧವಾರ ಪ್ರತಿಭಟನೆ ತಾಲೂಕಿನ ಬಿಂಡಿಗನವಿಲೆ ಹೋಬಳಿಯ ಹೊನ್ನಾವರ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರಿದ ಎಚ್ ಕ್ಯಾತನಹಳ್ಳಿ ಗ್ರಾಮದ ಕೆರೆಯು ದಿನಾಂಕ 5/2/2021 ನಿರಂತರ ಸುರಿದ ಮಳೆಯಿಂದಾಗಿ ಕೆರೆ ಏರಿ ಒಡೆದು ಜಮೀನುಗಳಿಗೆ ನೀರು ನುಗ್ಗಿ ಜಮೀನಿನಲ್ಲಿದ್ದ ಅಪಾರ ಪ್ರಮಾಣ ಬೆಳೆಯು ಸಂಪೂರ್ಣ ಹಾನಿಯಾಗಿತ್ತು ಈ ಸಂಬಂಧ ಸ್ಥಳೀಯ ಇಲಾಖೆಯ ಅಧಿಕಾರಿಗಳು ಜನಪ್ರತಿನಿಧಿಗಳು ಹಾಗೂ ಮಂಡ್ಯ ಜಿಲ್ಲಾಧಿಕಾರಿ ಅಶ್ವತಿಯವರು ಗ್ರಾಮಕ್ಕೆ ಭೇಟಿ ನೀಡಿ ಬೆಳೆಹಾನಿ ನಷ್ಟವಾದ ರೈತರಿಗೆ ಸೂಕ್ತ ಪರಿಹಾರ ಕೊಡಿಸಿಕೊಡುವುದಾಗಿ ಭರವಸೆ ನೀಡಿದರು ಒಡೆದು ಹೋದ ಕೆರೆಯ ಹಿಂಬದಿಯ ರಸ್ತೆಯನ್ನು ತಕ್ಷಣವೇ ತಾತ್ಕಾಲಿಕ ವ್ಯವಸ್ಥೆ ಮಾಡಲು ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ತಿಳಿಸಿದರೂ ಕೂಡ 15 ದಿನ ಕಳೆದರೂ ಯಾವುದೇ ಅಧಿಕಾರಿ ತಿರುಗಿ ನೋಡದೆ ನಿರ್ಲಕ್ಷ್ಯ ವಹಿಸಿರುವುದರಿಂದ ಗ್ರಾಮಸ್ಥರು ತಾತ್ಕಾಲಿಕ ರಸ್ತೆ ನಿರ್ಮಿಸದಿದ್ದರೆ ಬುಧವಾರ ತಾಲೂಕು ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಪಟ್ಟಣದ ಪ್ರೆಸ್ ಕ್ಲಬ್ ಆವರಣದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ತಿಳಿಸಿದರು ನಾಗಮಂಗಲ ದಲಿತ ಸಂಘರ್ಷ ಸಮಿತಿಯ ಅಧ್ಯಕ್ಷರಾದ ಕ್ಯಾತನಹಳ್ಳಿ ಮಂಜುನಾಥ್ ಮಾತನಾಡಿ ಕೆರೆ ಏರಿ ಒಡೆದು 15 ದಿನ ಕಳೆದರೂ ಕೂಡ ಯಾವ ಅಧಿಕಾರಿಗಳು ಈ ಕಡೆ ತಲೆ ಹಾಕಿಲ್ಲ ಕೆರೆಯ ಹಿಂಭಾಗ ರೈತರು ತಿರುಗಾಡಲು ರಸ್ತೆ ಇರುತ್ತದೆ ಜೊತೆಗೆ 100 ರೈತರ ಜಮೀನು ಕೃಷಿ ಚಟುವಟಿಕೆ ಅಡ್ಡಿಯಾಗಿರುತ್ತದೆ ಸದರಿ ರಸ್ತೆಯೂ ಕೂಡ ಕೆರೆ ಒಡೆದು ನೀರು ರಭಸವಾಗಿ ಬಂದದ್ದರಿಂದ ಕೊಚ್ಚಿ ಹೋಗಿರುತ್ತದೆ ಈ ಸಂಬಂಧ ಮಾನ್ಯ ಮಂಡ್ಯ ಜಿಲ್ಲಾಧಿಕಾರಿಗಳು ಸ್ಥಳ ತನಿಖೆ ಮಾಡಿ ರೈತರಿಗೆ ಹಾಗೂ ಸಾರ್ವಜನಿಕರು ತಿರುಗಾಡಲು ತಾತ್ಕಾಲಿಕ ರಸ್ತೆ ನಿರ್ಮಾಣ ಮಾಡುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದರೂ ಸಹ ಸಂಬಂಧಪಟ್ಟ ಅಧಿಕಾರಿಗಳು ಇದುವರೆಗೂ ರಸ್ತೆಯನ್ನು ಸರಿಪಡಿಸಿರುವುದಿಲ್ಲ ಹಾಗೂ ಬೆಳೆ ನಷ್ಟ ಸಂಭವಿಸಿದ ರೈತರಿಗೆ ಪರಿಹಾರವನ್ನು ಸಹ ಕೊಟ್ಟಿರುವುದಿಲ್ಲ ಇದನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತೀವ್ರವಾಗಿ ಖಂಡಿಸುತ್ತದೆ ಕಂಚಿನಕೋಟೆ ಮೂರ್ತಿ ಮಾತನಾಡಿ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ರೈತರು ತಿರುಗಾಡಲು ತಾತ್ಕಾಲಿಕ ರಸ್ತೆಯನ್ನು ಸರಿಪಡಿಸಿಕೊಡಬೇಕು ಮತ್ತು ಈ ಕೆರೆಯು ಸುಮಾರು 36 ಎಕರೆ ವಿಸ್ತೀರ್ಣವುಳ್ಳದ್ದಾಗಿದ್ದು ಕೆಲವು ರೈತರು ಸದರಿ ಕೆರೆಯನ್ನು ಒತ್ತುವರಿ ಮಾಡಿರುತ್ತಾರೆ ಒತ್ತುವರಿ ಮಾಡಿಕೊಂಡಿರುವ ಕೆರೆಯ ಜಾಗವನ್ನು ಬಿಡಿಸಿಕೊಡಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಅನಿರ್ದಿಷ್ಟಾವಧಿ ಪ್ರತಿಭಟನಾ ಧರಣಿ ನಡೆಸಲು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತೀರ್ಮಾನಿಸಿರುತ್ತಾರೆ ಎಂದರು ಆದರೂ ಆ ಕೆಲಸ ಮುಂದುವರಿಸಿದ ಈ ವಿಚಾರವಾಗಿ ಏನಾರ ಇಡೀ ಊರುಗಳು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಗೆ ದೂರನ್ನು ಕೊಟ್ಟಿದೆ ನಿಮ್ಮ ಮುಖಾಂತರ ನೀವು ಕೆಲಸ ಮಾಡಿಸ್ಕೊಡ್ಬೇಕು ನಿಮ್ಮ ದಲಿತ ಸಂಘರ್ಷ ಸಮಿತಿಯವರು ನಮಗೆ ಕೆಲಸ ಮಾಡಿಸ್ಕೊಡ್ಬೇಕು ಅಂತ ಹೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಗೆ ಇಡೀ ಊರು ಒಂದು ಅರ್ಜಿಯನ್ನು ಕೊಟ್ಟು ಒತ್ತಾಯ ಮಾಡಿದೆ ಆ ಮೂಲಕವಾಗಿ ನಾವು ಇವತ್ತು ತಾಲೂಕು ಆಡಳಿತ ಒಂದು ನಾವು ಎಚ್ಚರಿಸ್ತಾ ಇದೀವಿ ನೀವೇನಾರ ಗಡು ಪುಟ್ಟದಿಂದಲೇ ಏನಾರ ಕೆಲಸವನ್ನ ಮಾಡಿಕೊಡ್ಲಿಲ್ಲ ಅಂದ್ರೆ ಈ ವಿಚಾರವಾಗಿ ನಾವು ಹೋರಾಟವನ್ನು ಕೈಗೆತ್ತಬೇಕಾಯ್ತದೆ ಬುಧವಾರ ಗಿಟ್ಟ ಗಡುವನ್ನು ಕೊಟ್ಟಿದ್ದಾರೆ ಕೈಗೆತ್ತಬೇಕಾಯ್ತದೆ ಎಂಎಲ್ಎರು ಕೂಡ ಇದನ್ನ ಹೆಚ್ಚಿನ ರೀತಿಯಲ್ಲಿ ಗಮನ ಕೂಡ ಹರಿಸಬೇಕಾಗಿದೆ ಈ ವಿಚಾರವಾಗಿ ಅಧಿಕಾರಿಗಳು ಮುಂದೆ
ಸುದ್ದಿಗೋಷ್ಠಿಯಲ್ಲಿ ದಲಿತ ಸಂಘರ್ಷ ಸಮಿತಿಯ ಮುಖಂಡರುಗಳ ಕ್ಯಾತನಹಳ್ಳಿ ಮಂಜುನಾಥ್, ನಂಜುಂಡಪ್ಪ, ಎಚ್ ಕ್ಯಾತನಹಳ್ಳಿ ಗ್ರಾಮದ ನಿವೃತ್ತ ಶಿಕ್ಷಕ ರಾಜಣ್ಣ ಬಿಳಿಕಲ್ಲು, ರಾಜೇಗೌಡ ಮುಳುಕಟ್ಟೆ, ಶಿವರಾಮಯ್ಯ ಭಾಗವಹಿಸಿದ್ದರು. ಭಾವನಾ ಟಿವಿಗಾಗಿ ಚಂದ್ರಮೌಳಿ, ನಾಗಮಂಗಲ. ಸಂಗೊಳ್ಳಿ ರಾಯಣ್ಣ ಪ್ರತಿಭೆಯನ್ನು ಭಗ್ನಗೊಳಿಸಿರುವ ಕಿಡಿಗೇಡಿಗಳನ್ನು ಬಂಧಿಸುವಂತೆ ಒತ್ತಾಯ. ಬೆಳಗಾವಿ ಚಳಿಗಾಲದ ಅಧಿವೇಶನ ಆರಂಭವಾದ ದಿನದಿಂದಲೂ ಎಂಇಎಸ್ ಮತ್ತು ಶಿವಸೇನೆ ಕಾರ್ಯಕರ್ತರು ಕನ್ನಡ ಧ್ವಜವನ್ನು ಸುಟ್ಟು ಅಪಮಾನ ಮಾಡಿದ್ದು ಅಲ್ಲದೆ ದೇಶಭಕ್ತ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನು ಧ್ವಂಸಗೊಳಿಸುವುದು ದುರದೃಷ್ಟಕರ ಸಂಗತಿ. ಆದ ಕಾರಣ ಕೂಡಲೇ ಆ ಎಂಇಎಸ್ ಪುಂಡರನ್ನು ಬಂಧಿಸಿ ಕಠಿಣ ಶಿಕ್ಷೆ ನೀಡಬೇಕು ಎಂದು ಮಾಜಿ ಪುರಸಭಾ ಅಧ್ಯಕ್ಷರಾದ ಜೆಡಿಎಲ್ ಸುರೇಶ್ ರವರ ನೇತೃತ್ವದಲ್ಲಿ ವಿವಿಧ ಪ್ರಗತಿಪರ ಸಂಘಟನೆಗಳು ಮತ್ತು ಕನ್ನಡಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದರು. ಪಟ್ಟಣದ ಪ್ರವಾಸಿ ಮಂದಿರದಿಂದ ಹೊರಟು ತಾಲೂಕು ಕಚೇರಿಯ ಮುಂಭಾಗದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮಾನವ ಸರಪಳಿ ನಿರ್ಮಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ತನ್ನ ಪ್ರಾಣವನ್ನೇ ಹುಡುಕಾಕಿಟ್ಟಂತ ಸೇನಾನೆ ಸಂಗೊಳ್ಳಿ ರಾಯಣ್ಣನವರ ಪ್ರತಿಮೆಯನ್ನ ಧ್ವಂಸ ಮಾಡಿ ವಿಕೃತಿ ಮನೋಭಾವವನ್ನ ಕೈಗೊಂಡಂತ ಎಂಬಿಎಸ್ ಗುಂಡರು ಸುಮಾರು ಇವತ್ತು ಈಗ ಅಂದ್ರೆ 15-16 ಗಂಟೆ ಆಗಿರುತ್ತ ಬಂಧಿಸದೆ ಇವತ್ತು ರಾಜ್ಯ ಸರ್ಕಾರ ತಾರತಮ್ಯ ನೀತಿ ನಡೆಸ್ತಾ ಇದ್ದಾರೆ. ಏನು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ವಿಧಾನಮಂಡಲ ಅಧಿವೇಶನವನ್ನ ಬೆಳಗಾವಿ ಮಾಡ್ತಿದ್ರು ಸಹ ಯಾವುದೇ ಭಯಭೀತಿ ಇಲ್ಲದೆ ಈ ಒಂದು ಸೇನಾನಿ ಕನ್ನಡ ಸೇನಾನಿಯ ಒಂದು ವಿಗ್ರಹವನ್ನ ವಿರೂಪಗೊಳಿಸ್ತೀವಿ ಅಂತಂದ್ರೆ. ನಂತರ ಮಾತನಾಡಿದ ಜೆಡಿಎಲ್ ಸುರೇಶ್, ಎಂಇಎಸ್ ಪುಂಡರುಗಳು ದಬ್ಬಾಳಿಕೆ ಮಾಡಿ ಕನ್ನಡ ಧ್ವಜವನ್ನು ಸುಟ್ಟು ಹಾಕಿದ್ದಾರೆ. ಅಲ್ಲದೆ ದೇಶಭಕ್ತ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನು ಭಗ್ನಗೊಳಿಸಿ ಕನ್ನಡಿಗರಿಗೆ ಅಪಮಾನ ಮಾಡಿದ್ದಾರೆ. ಈ ಪುಂಡರುಗಳನ್ನು ಬಂಧಿಸಬೇಕು, ಕೂಡಲೇ ಸರ್ಕಾರ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕನ್ನಡ ಒಂದು ತಮ್ಮ ಪ್ರಾಣವನ್ನು ಮುಡುಪಾಗಿಟ್ಟಂತ ಪ್ರತಿಯೊಬ್ಬರ ಒಂದು ವಿಗ್ರಹವನ್ನು ವಿರೂಪ ಮಾಡೋದು ಪ್ರತಿಯೊಂದು ಹಂತದಲ್ಲಿ ಅವ್ರಿಗೆ ನನ್ನೆ ಒಂದು ದಬ್ಬಾಳಿಕೆನ ಮಾಡ್ತಕ್ಕಂಥ ಕೆಲಸವನ್ನು ಎಂಇಎಸ್ ಪುಂಡರು ಮಾಡ್ಕೊಬರ್ತಾ ಇದ್ದಾರೆ. ಯಾಕೆಂದ್ರೆ ಇವ್ರಿಗೆ ರೇಷನ್ ಕಾರ್ಡ್ ಬೇಕು, ಆಧಾರ್ ಕಾರ್ಡ್ ಅಲ್ಲಿ ಇವ್ರು ಹೆಸರಲ್ಲ ಕನ್ನಡ ಸರ್ಕಾರ ಅಂತಿದೆ. ಇವ್ರು ನೋಡಿದ್ರೆ ಕೇಳಿದ್ರೆ ನಮಗೆ ಮಹಾರಾಷ್ಟ್ರ ಬೇಕು ಅನ್ನೋ ಒಂದು ಉದ್ಯಮವನ್ನು ಹೇಳ್ತೇ ಕೊಡೋದು ಇವ್ರಿಗೆ ಎಷ್ಟು ಕೂಡ ಸರಿ. ಅವ್ರು ನಿಜವಾದ ಒಂದು ಅವರು ಮಹಾರಾಷ್ಟ್ರದಲ್ಲಿ ಆಗಿದ್ದರೆ ಕರ್ನಾಟಕದ ಒಂದು ಕಿಂಚಿತ್ ನೆಲ ಜಲವನ್ನು ಉಪಯೋಗಿಸಿದವರು ಈ ರಾಜ್ಯವನ್ನು ಬಿಟ್ಟು ತೊಲಗಿ ಆವಾಗ ಇವರ ಒಂದು ಅಭಿಮಾನ ಹೆಚ್ಚಾಗುತ್ತೆ. ಆದರೆ ಅಕ್ಕಿ ಇರ್ಬೋದು ಪ್ರತಿಯೊಂದು ಹಂತವಾಗಿ ಉಪಯೋಗ ಪಡ್ಕೊಂಡಂಥ ಇವರುಗಳು ನಮ್ಮ ಒಂದು ಕನ್ನಡಿಗರ ಅಭಿಮಾನ ಸ್ವಾಭಿಮಾನವನ್ನು ಅವರು ಕೆಳಕ್ಕೆ ನಮ್ಮನ್ನು ಒಂದು ಉದ್ರಿಕ್ತವನ್ನು ತೋರಿಸಿ ಅವರು ನಮ್ಮನ್ನೇ ತಾವು ಏನೋ ಅವಳ ಶಕ್ತಿವಂತರು ಅಥವಾ ನಾವೇ ಉತ್ತಮರೊಂದು ಒಂದು ದುರಾಲೋಚನೆ ನಡೀತಾ ಇದ್ರೆ ಅದಕ್ಕೆ ತಕ್ಕಂತೆ ರಾಜ್ಯ ಸರ್ಕಾರಗಳಿರ್ಬೋದು ಅವ್ರನ್ನ ಮಟ್ಟ ಹಾಕೋದಕ್ಕೆ ಯಾವುದೇ ಒಂದು ಪ್ರಯತ್ನ ಮಾಡದೆ ಒಬ್ಬ ಮಂತ್ರಿ ಹೇಳ್ತಾನೆ ಇವತ್ತು ಅಲ್ಲರೇ ನೀವು ಇವತ್ತು ಅರೆಸ್ಟ್ ಮಾಡ್ತೀರಿ. ಉಸ್ತುವಾರಿ ಮಂತ್ರಿ ಕಾರಜೋಳ ಅನ್ನೋರು ಪತ್ರಿಕೆ ಟಿವಿಯವ್ರಿಗೆ ಹೇಳ್ತಾರೆ ಅಲ್ಲಪ್ಪ ನೀವು ಪ್ರತಿಭಟನೆ ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ ನಾಳೆ ಬಂದು ಅವರು ಈಗಲೇ ಟವಲ ಕಂಡ ಅಥವಾ ಧಿಕ್ಕಾರ ಗುಡುಪುರ ಅವರು ಎಂದಿನ ಚಾಲಿನ ಮಾಡ್ಕೊಂಡು ಹೋಗ್ತಾರೆ. ನಿಮ್ಮ ಒಂದು ಬಂಧಿಸೋ ರೀತಿ ಎಷ್ಟು ಮಾಡಿದೆ ಅಂತ ಕೇಳಿದಾಗ ನಾವೇನು ಮಾಡೋಕ್ಕಾಗುತ್ತೆ ಅನ್ನೋ ಒಂದು ಅಸಹಾಯ ಕಥನೆಯನ್ನು ಒಂದು ಕಾರಜೋಳ ಉಸ್ತುವಾರಿ ಮಂತ್ರಿ ಹೇಳ್ತಾರೆ. ಅಂದರೆ ಇವರು ಅಸಹಾಯ ಕಥನ ಅವರು ಲಾಭ ಪಡ್ಕೊಂಡು ನಮ್ಮ ಕನ್ನಡಿಗರನ್ನು ತಾಳ್ಮೆಯನ್ನು ಕಿಡಿಸ್ತಕ್ಕಂಥ ಕೆಲಸಕ್ಕೆ ಮುಂದಾಗ್ತಾಯಿದ್ರೆ ಇವತ್ತು ಅವರು ಅದೇ ಒಂದು ಹಾದಿಯಲ್ಲಿ ಹೋಗ್ತಾ ಇದ್ದರೆ ರಾಜ್ಯಾದ್ಯಂತ ಕನ್ನಡಿಗರು ಆ ಒಂದು ರೊಚ್ಚಿಗೆದ್ದು ಅವ್ರನ್ನ ಮಟ್ಟ ಹಾಕೋದಕ್ಕೆ ಮುಂದಾಗುವಂಥ ಕೆಲಸ ಮುಂದಾಗಬೇಕಾಗುತ್ತೆ. ಈಗಲಾದರೂ ರಾಜ್ಯ ಸರ್ಕಾರ ಏನು ವಿಧಾನಮಂಡಲ ಅದೇ ಕ್ಷೇತ್ರದಲ್ಲಿ ಇಷ್ಟು ದಬ್ಬಾಳಿಕೆ ಮಾಡ್ತಿರೋರನ್ನ ಸರಿಪಾರು ಮಾಡಿದೆ ಅಥವಾ ಅವ್ರಿಗೆ ಯಾವುದೇ ಒಂದು ಸೂಕ್ತ ಕ್ರಮ ಕೈಗೊಳ್ಳದೆ ಒಂದು ನೆಗಪೀಠ ಮಾಡಿ ಆಗಿರ್ತಕ್ಕಂಥ ಒಂದು ಕೃತ್ಯ ಸರಿ ಇಲ್ಲ. ಇನ್ನ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಈ ಒಂದು ಸುಸಂದರ್ಭವನ್ನು ಉಪಯೋಗಿಸ್ಕೊಂಡು
ಈ ಸಂದರ್ಭದಲ್ಲಿ ಕಾವಲುಪಡೆ ಸಂಘಟನೆ, ಅಖಿಲ ಭಾರತ ಕರುನಾಡ ಯುವಶಕ್ತಿ ಸಂಘಟನೆ, ವೈಭವ ಕರ್ನಾಟಕ ಸಂಘಟನೆ, ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಎಸ್ಡಿಪಿಐ ಸಂಘಟನೆ, ಮಾನವ ಬಂಧುತ್ವ ವೇದಿಕೆ, ಇನ್ನೂ ಅನೇಕ ಸಂಘಟನೆಗಳ ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ಕಾರ್ಯಕರ್ತರು ಹಾಜರಿದ್ದರು. ಭಾವನಾ ಟಿವಿಗಾಗಿ ಸದಾನಂದ ಕನ್ನೇಗಾಲ, ಗುಂಡ್ಲುಪೇಟೆ. ಇಲ್ಲಿಗೆ ಭಾವನಾವಾರ್ತೆ ಮುಕ್ತಾಯವಾಯಿತು. ಮತ್ತೆ ಭಾವನಾವಾರ್ತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ನಿರಂತರ ರಂಜನೆ ನಿಮ್ಮೂರಿನ ಸುದ್ದಿಮನೆ ನೋಡ್ತಾ ಇರಿ ಭಾವನಾ ಟಿವಿ. ಇದು ನಿಮ್ಮ ವಾಹಿನಿ.